ನಮಸ್ಕಾರ. ಎಲ್ಲರಿಗೂ ಸುಸ್ವಾಗತ. ನಮ್ಮ ಆತ್ಮೀಯ ಗೆಳೆಯರು, ನಮ್ಮ ಚಿತ್ರರಂಗದ ಬಾಂಧವರು, ಪತ್ರಕರ್ತ ಮಿತ್ರರು, ಮೀಡಿಯಾದವರು ಹಾಗೂ ನಮ್ಮ ತಾಯಿ, ನನ್ನ ಅಣ್ಣ, ಎಲ್ಲರೂ ಇಲ್ಲಿ ಬಂದಿರೋ ನೆರೆದಿರೋರೆಲ್ಲರಿಗೂ ಸುಸ್ವಾಗತ. ಹರೀಶ್ ಶೇರೆಗಾರ್ ಅವರಿಗೆ ಸ್ಪೆಷಲ್ ಸ್ವಾಗತ. ಅವರು ದುಬೈಯಿಂದ ಈ ಫಂಕ್ಷನ್ಗೋಸ್ಕರ ಬಂದರು. ಇವತ್ತು ನಮಗೆ ಒಂದು ತುಂಬ ಸಂತೋಷದ ದಿನ ಹಾಗೂ ಹೆಮ್ಮೆಯ ದಿನ. ನಮ್ಮ ಸುದೀರ್ಘ ಪಯಣ, ಒಂದು ಸುಮಾರು ನಂದು 4 ವರ್ಷ, ಮಕ್ಕಳದು 2 ವರ್ಷ ಅಂತ ಹೇಳ್ಬೋದು, ಈ ಯಾನ ಇವತ್ತು ಬಿಡುಗಡೆಗೆ ಸಿದ್ಧವಾಗಿದೆ. ಜುಲೈ 12 ರಿಲೀಸ್ ಆಗ್ತಾ ಇದೆ. ಅದರದ್ದು ಫಸ್ಟ್ ಒಂದು ತುಣುಕು, ಇವಾಗ ಏನು ಟ್ರೇಲರ್ ಅಂತ ನಾವು ನೋಡ್ತಾ ಇದ್ದೀವಿ. ಅದು ಇನ್ಯಾರ ಕೈಲೂ ಅಲ್ಲ, ಯಶ್ ಅವ್ರ ಕೈಲೇ ಮಾಡಿಸ್ಬೇಕು ಅಂತ ಬಹಳ ಆಸೆಯಿಂದ ಅವರನ್ನು ಕೇಳಿದಾಗ ಅವರು 1 ಸೆಕೆಂಡು ತಗೊಳ್ಳಿಲ್ಲ. ಇಲ್ಲಮ್ಮ, ಆ ಮಕ್ಳಿಗೆ ಒಳ್ಳೇದಾಗಬೇಕು, ನಾನು ಬರ್ತೀನಿ ಅಂತ ಹೇಳಿದ್ರು. ನಾನು ಇನ್ಫ್ಯಾಕ್ಟ್ ಪರ್ಸ್ನಲ್ ಆಗೂ ಹೋಗಿ ವಿಸಿಟ್ ಮಾಡಿಲ್ಲ, ಬರೀ ಒಂದು ಟೆಕ್ಸ್ಟ್ ಮೆಸೇಜಲ್ಲೇ ಅವರು ಹಿ ಸೆಟ್ ಐ ಆಮ್ ಕಮಿಂಗ್. ಅವರ ಎನರ್ಜಿ, ಆ ಪ್ಯಾನ್ ಇಂಡಿಯಾ ಒಂದು ಅವರು ಹೋಗಿರೋ ರೀತಿಯಾಗಲಿ, ಅವೆಲ್ಲನೂ ನನಗೂ ಹಾಗೂ ನನ್ನ ಚಿತ್ರದಲ್ಲಿ ಸುಮಾರು 50 ಜನ ಹೊಸಬರಿಗೂ ಇದೊಂದು ಟಾನಿಕ್ ಥರ ಆಗಬೇಕು ಅಂತ ನಾನು ಆಸೆ ಪಟ್ಕೊಂಡಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಸೊ ಈಗ ಮಾತಾಡೋದು ಕಡಿಮೆ ಮಾಡಿ, ನಾನು ಏನು ಅಂದ್ಕೊಂಡಿದ್ದೆ, ಟ್ರೇಲರ್ ಬಿಫೋರು ಈ 3 ಹೆಣ್ಮಕ್ಳದ್ದು ಒಂದೊಂದೇ ಒಂದೊಂದು ಬಿಟ್ಸ್ ಅಂತ ನಾನು ಅದನ್ನು ತೋರಿಸಿ ನಂತರ ಟ್ರೇಲರ್ ಇದು ಮಾಡೋದು ಅಂತ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ವಿ ವಿಲ್ ಸ್ಟಾರ್ಟ್. ಎಲ್ಲದಕ್ಕಿಂತ ಮುಖ್ಯವಾಗಿ ಯಶ್ ಅವ್ರಿಗೆ ಸ್ಪೆಷಲ್ ಸುಸ್ವಾಗತ. ನೀವು ಬಂದಿದ್ದಕ್ಕೆ ಅನಂತ ಅನಂತ ಧನ್ಯವಾದ. ತುಂಬ ಖುಷಿ ಆಗ್ತಾ ಇದೆ ನಾವು ಇಲ್ಲಿ ಬಂದಿದ್ದೀರಾ ಅಂತ. ವೆರಿ 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 ಆನರ್ಡ್ ದಟ್ ನೀವು ನಮ್ಮ ಟ್ರೇಲರ್ ಲಾಂಚ್ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ವಿ ಲವ್ ಯು ಆ್ಯಂಡ್ ವಿ ಲವ್ ದ ನೇಮ್ ಹೈರಾ. ತುಂಬ ಚೆನ್ನಾಗಿದೆ ಮಗು ಹೆಸರು. ಆಕ್ಟ್ ಸೇ ದಟ್. ಸೊ ನಮ್ಮ ಮೂವಿ ಬಗ್ಗೆ ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ನಾವು ನಮ್ಮ ಫ್ಯಾಮಿಲಿ 3ನೇ ತಲೆಮಾರಲ್ಲಿ ನಾವು ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ, ಐ ಮೀನ್ ನಮ್ಮ ಮೂವಿ ಮಾಡಿದ್ದೀವಿ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ನಾನು ಬೇರೆ ನಮ್ಮ ಅಪ್ಪ ಅಮ್ಮಂಗೆ 3ನೇ ಮಗಳು. ಸೊ ನಮ್ಮ 3 ಸಿಸ್ಟರ್ಸ್ ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ತುಂಬ ದಿನ ಆಯಿತು, ವಿ ಅಗ್ರಿ, ಬಟ್ ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದೀವಿ. ನಿಮ್ಗೆಲ್ಲರಿಗೂ ಸಂತೋಷ ಕೊಟ್ಟೆ ಕೊಡ್ತೀವಿ. ಯು ಗೈಸ್ ವಿಲ್ ಕಮ್ ಔಟ್ ಆಫ್ ದ ಥಿಯೇಟರ್ ವೆರಿ ಹ್ಯಾಪಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ ಹೆಸರು ಅಂಜಲಿ. ನೋಡಿದಾಗೆ ಸ್ವಲ್ಪ ಸಾಫ್ಟ್, ತುಂಬ ಮಾತಾಡಲ್ಲ, ಬಟ್ ಅವಳಿಗೆ ಬೆಂಗಳೂರಿಗೆ ಬಂದು ತುಂಬ ಎಂಜಾಯ್ ಮಾಡಬೇಕು, ಎಲ್ಲ ನೋಡಬೇಕು, ಪಾರ್ಟಿ ಮಾಡಬೇಕು, ಫ್ರೆಂಡ್ಸ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಕೊಂಡು ಬಂದಿದ್ದಾಳೆ. ಸೊ ಅವಳ ಕತೆ, ಅವಳ ಬಗ್ಗೆ ಕತೆ. ಆ್ಯಂಡ್ ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ದಟ್ ನೀವೆಲ್ಲ ಬಂದಿದ್ದೀರಾ ಇಲ್ಲಿ ನಮ್ಮ ಜೊತೆ ನಮ್ಮ ಟ್ರೇಲರ್ ಲಾಂಚ್ಗೋಸ್ಕರ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಟೆಕ್ನಿಷಿಯನ್ಸ್ ಅವರು ಇದ್ದಾರೆ. ಕೆಂಪ್ರಾಜ್ ಸರ್, ವಿ ಲವ್ ಯು. ಅಕ್ಷಯ್ ಸರ್, ವಿ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಲಹರಿ ಸರ್, ಮುನಿರಾಜ್ ಸರ್, ಎಲ್ಲರೂ ಇದ್ದಾರೆ, ಐ ಆಮ್ ಶೋರ್ ವಿ ವಿಲ್ ಹ್ಯಾಂಡಲ್ ಇಟ್, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಅಶ್ವಿನ್, ಸಾರಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವರೆಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ಮೂವಿಗೆ. ವಿ ವೆರಿ ವೆರಿ ಹ್ಯಾಪಿ. ದಯವಿಟ್ಟು ಸಿನಿಮಾ ನೋಡಿ, ಜುಲೈ 12 ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಗಿವ್ ಅಸ್ ಆಲ್ ದ ಲವ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಜೊತೆ ನನ್ನ ಹೀರೋ, ನನ್ನ ಫಸ್ಟ್ ಹೀರೋ ಸುಮುಖ ಇಸ್ ಹಿಯರ್. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಯಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಇವತ್ತು ಇಟ್ಸ್ ಅ ವೆರಿ ಎಕ್ಸೈಟಿಂಗ್ ಡೇ ಎಲ್ಲರಿಗೂ ಇಲ್ಲಿ ಬಂದಿರೋರಿಗೆ, ಎಸ್ಪೆಷಲಿ ಆರ್ ಕಾಸ್ಟ್. ಇದು ನನ್ನ ಮೊದಲನೇ ಸಿನಿಮಾ. ಮೋರ್ ದೆನ್ ಎನಿಥಿಂಗ್, ನನ್ನ ಚಿಕ್ಕ ವಯಸ್ಸಿಂದನೂ ಒಂದೇ ಕನಸು, ಒಂದು ಒಳ್ಳೆ ಆ್ಯಕ್ಟರ್ ಆಗಬೇಕು. ಆ್ಯಕ್ಟರ್ ಆಗಬೇಕು ಅಂದರೆ ಒಂದು ದೊಡ್ಡ ಟೆರೆನಲ್ಲೇ ಕಾಣಬೇಕು. ಆವಾಗಲೇ ನಾನು ಐ ಕ್ಯಾನ್ ರೀಚ್ ಔಟ್ ಟು ಆಲ್ ಆಫ್ ಯು ಆ್ಯಂಡ್ ಯು ಕ್ಯಾನ್ ಲವ್ ಮಿ ಆಲ್. ಸೊ ವಿಜಯಲಕ್ಷ್ಮಿ ಸಿಂಗ್ ಮ್ಯಾಮ್ ನನಗೆ ಈ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಜಯ ಜಗದೀಶ್ ಸರ್. ಆ್ಯಂಡ್ ವಿ ಆರ್ ಆಲ್ ಎಕ್ಸೈಟೆಡ್, ವಿಲ್ ವಾಚ್ ದ ಟ್ರೇಲರ್ ಲೇಟರ್. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಯಶ್ ಸರ್ ಫಾರ್ ಬೀಂಗ್ ಹಿಯರ್. ದಟ್ಸ್ ಇಟ್, ಥ್ಯಾಂಕ್ ಯು. ಆ್ಯಕ್ಚುಲಿ ಎಲ್ಲರೂ ಕೇಳ್ತಾನೆ ಇರ್ತಾರೆ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ. ಆ್ಯಂಡ್ 12 ಜುಲೈ ಬರ್ತಾ ಇದ್ದೀವಿ. ಸೊ ಇವತ್ತು ಟ್ರೇಲರ್ ರಿಲೀಸ್ ಮಾಡೋಕ್ಕೆ ಮೈ ಫೇವ್ರೆಟ್ ಆ್ಯಕ್ಟರ್ಸ್ ಯೋ ಯಶ್ ಸರ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಯೋ. ಯು ಹ್ಯಾವ್ ನೋ ಐಡಿಯಾ ನಾನು ಎಷ್ಟು ದೊಡ್ಡ ಫ್ಯಾನ್ ಅಂತ. ಐ ಸೀನ್ ಮಿಸ್ಟರ್ ಎಸ್ ರಾಮಾಚಾರಿ ಅಂತ 50 ಟೈಮ್ಸ್. ಸೊ ಥ್ಯಾಂಕ್ ಯು ಫಾರ್ ಬೀಂಗ್ ಯೋ. ಆಲ್ರೆಡಿ ಐ ಆಮ್ ಅ ಬಿಗ್ ಫ್ಯಾನ್, ಬಟ್ ನಿಮ್ಮ KGF ಆದಮೇಲೆ ಇಟ್ ಬಿಕಮ್ ಅ ಬಿಗ್ ಇನ್ಸ್ಪಿರೇಷನ್ ಟು ಎಲ್ಲ ನ್ಯೂ ಟ್ಯಾಲೆಂಟ್ಗೆ. ಆ್ಯಂಡ್ ನಮ್ಮ ಪಿಕ್ಚರಲ್ಲಿ ಹೊಸಬ್ರನ್ನ ಲಾಂಚ್ ಮಾಡಬೇಕು ಅಂತ 40 ಜನನ ಲಾಂಚ್ ಮಾಡಿದ್ದೀವಿ. ಸೊ ನಮ್ಮ ಪಿಕ್ಚರ್ ಜೊತೆ ಅವ್ರ ಯಾನಾನು ಕನ್ನಡ ಇಂಡಸ್ಟ್ರಿಲಿ ಶುರು ಆಗ್ತಾ ಇದೆ. ಈ ಸ್ಟೇಜ್ ಮೂಲಕ ಐ ವಾಂಟ್ ಟು ಥ್ಯಾಂಕ್ ಅಪ್ಪ ಅಮ್ಮ ಫಸ್ಟ್. ಇಂಥ ಒಳ್ಳೆ ಲಾಂಚ್ ನನಗೆ ಯಾರೂ ಕೊಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ಥ್ಯಾಂಕ್ ಯು.
ಅಜ್ಜಿ ಆ್ಯಂಡ್ ಬಾಬು ಮಾಮ ಫಾರ್ ಬೀಯಿಂಗ್ ದ ಬೆಸ್ಟ್ ಸಪೋರ್ಟ್. ನಮ್ಮ ಚಿತ್ರದಲ್ಲಿ ತುಂಬ ಟೆಕ್ನಿಷಿಯನ್ಸ್ ಇದ್ದಾರೆ ಫ್ರಮ್ ಡೇ ಒನ್ ಟು ಈವನ್ ಬಿಫೋರ್ ದಿಸ್ ಸ್ಟಾರ್ಟೆಡ್ ಅವರೆಲ್ಲರೂ ದೇ ವರ್ ಜಸ್ಟ್ ದೇ ಆರ್ ಹೆಲ್ಪಿಂಗ್ ಅಸ್ ಸೊ ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ಸ್ ಹರೀಶ್ ಸರ್ ಆ್ಯಂಡ್ ಶರ್ಮಿಳಾ ಮ್ಯಾಮ್, ಅವ್ರ ಜೊತೆ ಕೆ ಆರ್ ಜಿ ಸ್ಟುಡಿಯೋಸ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಿತ್ರದಲ್ಲಿ ಬಿಲೀವ್ ಮಾಡಿದ್ದೀರಾ, ಇಟ್ ಮೀನ್ಸ್ ದ ವರ್ಲ್ಡ್ ಟು ಅಸ್. ಇದ್ರ ಜೊತೆ ಐ ವಾಂಟ್ ಟು ಥ್ಯಾಂಕ್ ವೈನಿಧಿ ಆ್ಯಂಡ್ ವೈಸರಿ ಫಾರ್ ಬೀಯಿಂಗ್ ದ ಬೆಸ್ಟ್ ಕೋ ಸ್ಟಾರ್ಸ್. ನನಗೂ ಡ್ರೀಮ್ ಇತ್ತದಾಗಿರೋ ಯಶ್ ಸರ್ ಜೊತೆ ಲಾಂಚ್ ಆಗ್ತೀನಿ ಅವ್ರ ಸುದೀಪ್ ಸರ್ ಜೊತೆ, ಬಟ್ ಐ ಥಿಂಕ್ ಅವರಿಬ್ಬರೆ ನನ್ನ ಬೆಸ್ಟ್ ಕೋ ಸ್ಟಾರ್ಸ್, ತುಂಬ ಕಲ್ತಿದ್ದೀನಿ. ಇದ್ರ ಜೊತೆ ಐ ಹ್ಯಾವ್ ಟು ಮೆನ್ಷನ್ ಅಂಬರೀಶ್ ಮಾಮ, ಐ ಮಿಸ್ ಯು ಆ್ಯಂಡ್ ನೀವು ಇದ್ದಿದ್ರೆ ಇಲ್ಲಿ ಯು ವುಡ್ ಹ್ಯಾವ್ ಬ್ಲೆಸ್ಡ್ ಅಸ್. ಸೊ ನೀವು ಎಲ್ಲಿದ್ದೀರೋ ನಮ್ಮನ್ನು ಬ್ಲೆಸ್ ಮಾಡ್ತಾಯಿರಿ, ಥ್ಯಾಂಕ್ ಯು. ನನ್ನ ಜೊತೆ ಚಕ್ರವರ್ತಿ ಇಸ್ ಮೈ ಕೋ ಸ್ಟಾರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ವೇದಿಕೆ ಮುಂದೆ ಕುಳಿತಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಎಸ್ಪೆಷಲಿ ಯಶ್ ಸರ್ಗೆ, ಆಮೇಲೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಯಾನಚಿತ್ರ ತಂಡದ ಎಲ್ಲರಿಗೂ ನನ್ನ ಪ್ರೀತಿ ಪ್ರೀತಿಯ ನಮಸ್ಕಾರಗಳು. ನನ್ನ ಹೆಸರು ಚಕ್ರವರ್ತಿ ಅಂತ. ನಾನು ಯಾನ ಚಿತ್ರದ ಮೂಲಕ ಮೊಟ್ಟ ಮೊದಲನೇ ಬಾರಿಗೆ ತೆರೆ ಮೇಲೆ ಕಾಣ್ತೇನೆ. ಸೊ ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಜುಲೈ 12th ಯಾನ ಮೂವಿ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ರಾಹುಲ್ ಅಂತ. ಆ್ಯಂಡ್ ಎಲ್ಲರೂ ಬನ್ನಿ, ಆಶೀರ್ವದಿಸಿ, ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಆಲ್ಸೋ ಎಲ್ಲ ಮಾಧ್ಯಮ ಅವ್ರಿಗೆ, ಥ್ಯಾಂಕ್ ಯು ಸೋ ಮಚ್ ಮಾಧ್ಯಮದವ್ರಿಗೆ, ಸಾರಿ, ಥ್ಯಾಂಕ್ ಯು ಸೋ ಮಚ್. ನೀವು ಯಾವಾಗಲೂ ಸಪೋರ್ಟ್ ಮಾಡ್ತಿರ್ತೀರ ನಮ್ಮ, ಎಸ್ಪೆಷಲಿ ನಮ್ಮ ಮೂರು ಜನ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ನಮ್ಮೆಲ್ಲರಿಗೂ, ನಮ್ಮ ಇಡೀ ಟೀಮ್ಗೆ ತುಂಬ ತುಂಬ ಥ್ಯಾಂಕ್ಸ್. ಪ್ರೆಸ್, ಮೀಡಿಯಾ, ಟೆಕ್ನಿಷಿಯನ್ಸ್, ನಮ್ಮೆಲ್ಲ ಟೀಮವರೆಲ್ಲ ಬಂದಿದ್ದೀರಾ, ನಮ್ಮ ಫ್ರೆಂಡ್ಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕೆ. ಅವರೆಲ್ಲ ಆಗಲೇ ಹೇಳಿಬಿಟ್ಟಿದ್ದಾರೆ, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಲೆಫ್ಟ್. ಬಟ್ ಅಪ್ಪ ಅಮ್ಮ, ನಮಗಿಂತ ಡ್ರೀಮ್ ಪ್ರಾಜೆಕ್ಟ್ ನೀವು ಕೊಟ್ಟಿದ್ದೀರಾ, ನಮ್ಮ ಮೂರು ಜನ ಒಟ್ಟಿಗೆ ಆ್ಯಕ್ಟ್ ಮಾಡೋಕ್ಕೆ ಈ ಚಾನ್ಸ್ ಕೊಟ್ಟಿದ್ರೆ ಐ ಥಿಂಕ್ ಯಾರೂ ನಮ್ಗೆ ಈ ಥರ ಚಾನ್ಸ್ ಕೊಡೋಕ್ಕೆ ಆಗಲ್ಲ. ಕೇಳಿದ್ರು ಅಂದ್ಕೊಂಡ್ರು ಐ ಥಿಂಕ್ ನಾವು ಚಿಕ್ಕವರಿರ್ಬೇಕಾದ್ರೆ ವಿ ನೆವರ್ ಥಾಟ್ ಈ ಥರ ಆಗುತ್ತೆ ಅಂತ. ಐ ಆಲ್ವೇಸ್ ಥಾಟ್ ಬಾಬು ಮಾಮ ಇಸ್ ಗೋನ್ ಲಾಂಚ್ ಮೀ, ಬಟ್ ಅಮ್ಮನಿಂದ ಆಯಿತು. ಸೊ ಫಸ್ಟ್ಲಿ ನಾನು ರಾಕಿ ಬಾಯ್, ನಾಟ್ ಮೈ ಬಾಯ್ ಬಟ್ ಐ ಲವ್ ಯು. ನೀವು ಇಲ್ಲಿ ಬಂದಿದ್ದೀರಾ, ನಾವು ನಿಮ್ಮ ದೊಡ್ಡ 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 ಫ್ಯಾನ್. ಐ ಥಿಂಕ್ ಎಲ್ಲರೂ ಗೊತ್ತು ನೀವು ರಾಧಿಕಾ ಮ್ಯಾಮ್ ಇಬ್ಬರು, ನಾವು ನಿಮ್ಮ ದೊಡ್ಡ ಫ್ಯಾನ್ಸ್. ಆ್ಯಂಡ್ ಮೋರ್ ದನ್ ಎನಿಥಿಂಗ್, ಇವತ್ತು ನಿಮ್ಗೆ ಹೇಳಬೇಕು, ಅಮ್ಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವೊಂದು ರಾಜ್ಯದಲ್ಲಿದ್ದರೆ ಅಥವಾ ನಾವೊಂದು ಕಿಂಗ್ಡಮಲ್ಲಿದ್ದರೆ ಐ ಥಿಂಕ್ ಯಶ್ ಒಂದು ಒಳ್ಳೆ ರಾಜ ಆಗ್ತಾರಲ್ಲಮ್ಮ ನಮಗೆ ಅಂತ ಐ ಆಲ್ವೇಸ್ ಕೀಪ್ ಟೆಲಿಂಗ್. ಬಿಕಾಸ್ ಐ ಥಿಂಕ್ ನಿಮ್ಮಲ್ಲಿ ಆ ಎಲ್ಲ ಕ್ವಾಲಿಟೀಸ್ ಇದೆ, ಆಫ್ ಅ ಗುಡ್ ಲೀಡರ್, ಆಫ್ ಅ ಗುಡ್ ಆ್ಯಕ್ಟರ್, ನಾವ್ ಅ ವೆರಿ ಗುಡ್ ಫಾದರ್ ಆ್ಯಂಡ್ ಅ ಗುಡ್ ಹಸ್ಬೆಂಡ್ ಆಫ್ ಕೋರ್ಸ್. ಆ್ಯಂಡ್ ನಾವು ನಿಮ್ಮೆಲ್ಲ ವರ್ಕ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಸರ್, ವಿ ಲವ್ ಯು ಸೋ ಮಚ್. ನೀವು ನಮ್ಮ ಕನ್ನಡ ಸಿನಿಮಾನ ಒಂದು ಬೇರೆ ಲೆವೆಲಿಗೆ ತೊಗೊಂಡೋಗಿದ್ದೀರ. ಲೈಕ್ ನನ್ನ ಫ್ರೆಂಡ್ಸ್ ತುಂಬ ಕನ್ನಡಿಗರು ಇಲ್ಲ, ಬಟ್ ಅವ್ರು ಇವತ್ತು ನಾನು KGF ಸಿನಿಮಾ ನೋಡಿದೆ ಕನ್ನಡದಲ್ಲಿ ನೋಡಿದೆ ಅಂತ ಅವ್ರು ಹೇಳಿದ್ರು. ನಾಟ್ ಇನ್ ಮಲಯಾಳಂ ಆರ್ ತೆಲುಗು, ಎನಿ ಅದರ್ ಲ್ಯಾಂಗ್ವೇಜ್, ಬಟ್ ದೇ ಸೇಡ್ ನಾನು ಕನ್ನಡದಲ್ಲೇ ನೋಡಿದೆ. ಆ್ಯಂಡ್ ಇವತ್ತು ನಮ್ಮ ಯಾರ ಕನ್ನಡ ಅಂದರೆ KGF ಅಂದರೆ ಹಿಂಗೆ ನೋಡ್ತಾರೆ. ಆ್ಯಂಡ್ ದಟ್ಸ್ ಓನ್ಲಿ ಬಿಕಾಸ್ ಆಫ್ ಯು. ನೀ ನಿಮ್ಗೆ ಆ ವಿಷನ್ ಇತ್ತು, ಯು ಹ್ಯಾಡ್ ದಟ್ ಡ್ರೀಮ್ ಆ್ಯಂಡ್ ಯು ಮೇಡ್ ಇಟ್ ಪಾಸಿಬಲ್. ಆ್ಯಂಡ್ ಟುಡೇ ವೆನ್ ವೀ ಸೇ ನಾವು ಒಂದು ಕನ್ನಡ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ, ಲೈಕ್ ವಾವ್ ನಾವು ನೋಡ್ತೀವಿ ಅಂತ. ಬಿಕಾಸ್ they've got that confidence and they know that namalu our talent is there. So thank you for giving us all the newcomers and all our kannadigas that confidence that now we were ellu release madidru nodtare, you know, nam cinema anta. I don't know why I'm getting emotional, but thank you so much. And il namik bandirakke thank you so much. So thank you sir. And ಅಜ್ಜಿ, ಅಸು ಮಾಮ, ಬಾಬು ಮಾಮ, ಯು ಆರ್ ಆಲ್ವೇಸ್ ವಿತ್ ಅಸ್. ಸೊ ಥ್ಯಾಂಕ್ ಯು. ಇಟ್ಸ್ ಬಿನ್ ಅ ಲಾಂಗ್ ಡಿಫಿಕಲ್ಟ್ ಜರ್ನಿ, ಬಟ್ ಅ ವೆರಿ ಹ್ಯಾಪಿ ಒನ್. ನನಗೆ ಅದು ಏನಿಗೆ ಬರ್ತದೆ ಗೊತ್ತಿಲ್ಲ, ಬಟ್ ಇಟ್ಸ್ ಅ ವೆರಿ ಟಚಿಂಗ್ ಮೂಮೆಂಟ್ ನಮ್ಮೆಲ್ಲರಿಗೂ. ಆ್ಯಂಡ್ ಟುಡೇ ಈ ಪಿಕ್ಚರ್ ಮೂಲಕ ನಂಗೆ ಅರ್ಥ ಆಯಿತು ದಟ್ ಆ್ಯಕ್ಟಿಂಗ್ ಇಸ್ ಯಾ, ಆ್ಯಕ್ಟರ್ಸ್ ಆರ್ ಇಂಪಾರ್ಟೆಂಟ್, ಡಿರೆಕ್ಟರ್, ಪ್ರೊಡ್ಯೂಸರ್, ಎವ್ರಿಬಡಿ ಇಸ್ ಇಂಪಾರ್ಟೆಂಟ್ ಯಾ. ಬಟ್ ನನಗೆ ಏನು ಅರ್ಥ ಆಯಿತು ಅಂದರೆ ಟೆಕ್ನಿಷಿಯನ್ಸ್ ಲೈಕ್ ಎಸ್ಪೆಷಲಿ ನಮಗೋಸ್ಕರ ನೀವು ಯು ಸ್ಟ್ಯಾಂಡಿಂಗ್ ಲೈಕ್ ಅ ಬಿಗ್ ವಾಲ್. ನಮ್ಗೆ ಏನೇ ಕಷ್ಟ ಇದ್ರು, ಏನೇ ತೊಂದರೆ ಇದ್ರು, ಆಲ್ವೇ ಲೈಕ್
big wall behind us. Yavaglu, any changes idru, noosali change maadthiru, you all nam inputs na neevu eshtu chenagi kaanista idira ivattu in all the posters, athwa lyrical video, athwa film ivattu nodbeku andre namge eshtu happy anisute that we've done such a good job. And all thanks to Kempraj uncle, Akshay, the music director, our valle heart kottidare. And so that's one of the beautiful tracks. So tumba thanks all the character artists also. And Amrish Mama, I'm sure you'll enjoy this movie from wherever you are, because nimmindane shuru aayitu picture. And ashte, and nani picture alli Nandini character, so nan jothe, okay wait, before that I'm so sorry, more than anything in the tale tharanu, I forgot, Hari sir, you are always with us. Nam kai bittela, I mean there were times nam yaru like no help, I'll be honest, nee vidri nam jothe. And neevu support madidri throughout, from nee Dubai lidra, but still namella call gu namella problems gu neevu yavaglu idri. And so, you're an angel actually, nijavaglu helbekandre you're the real angel nam picture ge. So thank you so much that nam dream na amman dream na you made it happen. So thank you so much. Adbitre, my character ge nandini character nakhra ge aatagalige correct ah takkaru kodange nam Yuvraj. He's Abhishek Raika for you all guys. Thank you so much. Thank you, sir. Ill bandira ella ganya vyaktigalu mattu madhyamadavarige nanna thanks, nanna welcome. Matte ನೆನ್ನೆ ಸುಮ್ಮನೆ ಎಲ್ಲೋ ಹೊರಗಡೆ ಒಂದು ಕೆಲಸದ ಮೇಲಿದ್ದ, ಡೈರೆಕ್ಟರ್ ಸಡನ್ ಆಗಿ ಮೆಸೇಜ್ ಮಾಡಿದ್ರು ಟುಮಾರೋ ಇಸ್ ದ ಟೈಲರ್ ಲಾಂಚ್. ಐ ವಾಸ್ ಲೈಕ್ ವಾಟ್, ಅದರಲ್ಲೂ ಎಸ್ ಸರ್ ರಿಲೀಸ್ ಮಾಡ್ತೀರಿ ಅಂದರೆ, ಎಸ್ ಸರ್ ಟೈಲರ್ ಲಾಂಚ್ ರಿಲೀಸ್ ಮಾಡ್ತೀರಿ ಅಂದರೆ ಐ ವಾಸ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಯರ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ವಿಜಯಲಕ್ಷ್ಮಿ ಮ್ಯಾಮ್, ನನ್ನಲ್ಲೊಂದು ಕಲೆಯನ್ನು ಗುರುತಿಸಿ ನನ್ನನ್ನು ಈ ಸಿನಿಮಾಗೆ ಆಯ್ಕೆ ಮಾಡಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವನ್ ಥ್ಯಾಂಕ್ ಯು ಜೈ ಜಗೀಶ್ ಸರ್. ಆ್ಯಂಡ್ ಯಾ, ಇವನ್ ಮೀಡಿಯಾ ಪೀಪಲ್ ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಟು ಅಸ್. ಇದೇ ತಿಂಗಳು ಜುಲೈ 12ಕ್ಕೆ ಜುಲೈ 12ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗೈಸ್, ಫಸ್ಟ್ ಡೇ, ಐ ಮೀನ್ ಎಲ್ಲರೂ ಕನ್ನಡ ಸಿನಿಮಾ ನೋಡಿ ಗೈಸ್, ನಾವು ನ್ಯೂ ಕಮರ್ಸ್ ಆಗಿರ್ಬೋದು ಬಟ್ ಒಳ್ಳೆ ಸಿನಿಮಾ ಮಾಡಿದೀವಿ, ಪ್ಲೀಸ್ ನಮಗೂ ಒಂದು ಚಾನ್ಸ್ ಕೊಡಿ, ದಯವಿಟ್ಟು ಬಂದು ನೋಡಬೇಕು. ಜುಲೈ 12, ಥ್ಯಾಂಕ್ ಯು. 4 ವರ್ಷದಿಂದ ನಾನು ಒಂದು ಕತೆ ಅಂತ ಶುರು ಮಾಡಿದಾಗಿಂದ ನನ್ನ ಜೊತೆ ಇದ್ದ ಎಲ್ಲ ಟೆಕ್ನಿಷಿಯನ್ಸು, ನನ್ನದು ಹೆಸರು ಹೇಳೋಕ್ಕೆ ನನಗೆ ಮರ್ತು ಹೋಗ್ತೀನಿ ಅನಿಸ್ತಾ ಇದೆ, ಆದರೂ ಸುಹಾಸ್, ಸುನಿ, ಬಿ ಎ ಮಧು, ಕರಮ್ ಚಾವ್ಲಾ, ಭುವನ್ ಗೌಡ, ಜೋಶ್ವಾ ಶ್ರೀಧರ್, ಅನೂಪ್ ಸೀಲಿನ್, ಆಮೇಲೆ ನನ್ನ ಜೊತೆ ಇದ್ದ ಕೆಂಪರಾಜ್, ಬಿಕಾಸ್ ಎಲ್ಲರೂ ಬಂದು ಹೊರಟೋಗ್ತಾರೆ ಆದರೆ ಎಡಿಟರು ನಮ್ಮ ಜೊತೆನೇ ಕಡೆ ತನಕ ಇರ್ತಾರೆ, ಅಕ್ಷಯ್, ಅಶ್ವಿನ್, ಎಲ್ಲ ತಂಡದವರು ಒಂಥರ ಬೆನ್ನೆಲುಬಾಗಿ ಯೂನಿಫೈ ಮೀಡಿಯಾ ಕಂಪ್ಲೀಟ್ ಎಲ್ಲರೂ, ಅವರಿಗೆ ಹಲವಾರು ಚಿತ್ರ ಇರುತ್ತೆ ಆದರೆ ನನಗೆ ಒಂದೇ ಚಿತ್ರ, ಯಾನ ಅಂತ ಹೇಳ್ತಿದ್ರು ಇರಲಿ ಬಿಡಿ ಮೇಡಮ್ ಮಾಡೋಣ, ತಿರ್ಗಾ ಇನ್ನೊಂದು ಸತಿ ಮಾಡೋಣ ಅಂತ ನನಗೆ ಒಳ್ಳೆ ಒಂದು ಫುಲ್ಫಿಲ್ ಆಗುವಂಗೆ ನನ್ನ ಡ್ರೀಮ್ಸ್ ಎಲ್ಲನೂ ಫುಲ್ಫಿಲ್ ಮಾಡಿದ್ದಾರೆ. ನಾನು ಇವತ್ತು ಜಗದೀಶ್ಗೆ ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಈ 4 ವರ್ಷದಿಂದ ನಾನಿನ್ನೇನು ಮಾತಾಡಿಲ್ಲ, ಬರೀ ಯಾನ ಅಂತಿರ್ತೀನಿ, ಇದು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದರು. ಬಟ್ ಈಗ ಜುಲೈ 12 ಚಿತ್ರ ರಿಲೀಸ್ ಆಗ್ತಿದೆ, ನಿಮ್ಮ ಮೂಲಕ ನನಗೆ ಚೆನ್ನಾಗಿ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇದೆ, ಈ ಚಿತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ, ನಮ್ಮ ಯಂಗ್ಸ್ಟರ್ಸ್ ಒಟ್ಟಿಗೆ ಈವನ್ ಫ್ಯಾಮಿಲಿ ಆಡಿಯನ್ಸು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನ್ನ ಈ ಡ್ರೀಮನ್ನು ಫುಲ್ಫಿಲ್ ಮಾಡೋಕ್ಕೆ ನನ್ನ ಜೊತೆ ಸಾಥ್ ಕೊಟ್ಟ ನಮ್ಮ ಹರೀಶ್ ಶೇರೆಗಾರ್ ಅವರು ಬರಬೇಕು, ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಇವತ್ತು ಹೇಳ್ತೀನಿ, ಅವರೆರಡು ಮಾತಾಡಬೇಕು. ಹಾಗೆ ಲಹರಿ ಸಂಸ್ಥೆಯವರು ಈ ಹಾಡುಗಳನ್ನ ಇದು ವಿತರಿಸಿದ್ದಾರೆ, ಅವರು ತುಂಬ ಕೇಳಿದ ತಕ್ಷಣ ಅವರು ಒಂದು ಮಾತು ಹೇಳಲಿಲ್ಲ, ಅವ್ರು ಕೇಳಲೇ ಇಲ್ಲ, ಇನ್ಫ್ಯಾಕ್ಟ್ ಹೋದ ತಕ್ಷಣ ಇಲ್ಲ ಮೇಡಮ್ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ರು. ಹಾಗೆ ಎಲ್ಲಿ ಹೋದ್ರೂ ನಮಗೆ ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ಹರೀಶ್ ಶೇರೆಗಾರು ದುಬೈಯಿಂದ ಬಂದಿದ್ದಾರೆ, ಅವರು ಎರಡು ಮಾತು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆ್ಯಂಡ್ ಫೇವ್ರೇಟ್ ಸ್ಟಾರ್ ಯಶ್ ಅವರು ಬಂದಿದ್ದಾರೆ, ರಾಕಿಂಗ್ ಸ್ಟಾರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನನಗೆ ಡೇ 4 ಎಸ್ಟರ್ಡೇ ಕನ್ಫರ್ಮ್ ಮಾಡಿದರು ಯಶ್ ಬರ್ತದೆ, ಇಮಿಡಿಯೇಟ್ ಫ್ಲೈಟ್ ಮಾಡಿ ಬಂದುಬಿಟ್ರೆ.
and we are really hats up to you. ಕನ್ನಡ ಸಿನಿಮಾ ಒಂದು ಹಾ ಹೀ ಹಂತಕ್ಕಿಂತ ಹಾ ಅಂತ ಕೊಂಡೋಗಿದ್ರು, ಯಾಕೆಂದ್ರೆ ಇಂಟರ್ನ್ಯಾಷನಲಿ ಯಾರಾದ್ರು ಕನ್ನಡ ಸಿನಿಮಾ ಗಲ್ಫಲ್ಲಿ ಬರ್ತಿತ್ತು, ರಿಲೀಸ್ ಆಗಿ ಹೋಗ್ತಿತ್ತು. ಬಟ್ ಈ ಮಟ್ಟದಲ್ಲಿ ಒಂದು ಸಿನಿಮಾದ ಬಗ್ಗೆ ಚರ್ಚೆ ಮಾಡಿದ್ದು ಫಸ್ಟ್ ಟೈಮ್. ಯಾಕೆಂದ್ರೆ ಕನ್ನಡದವ್ರು ಬಿಟ್ಟು ಕನ್ನಡ ಸಿನಿಮಾ ಯಾರು ಮಾತಾಡ್ತಿರ್ಲಿಲ್ಲ. ಈಗ ಯಾರನ್ನು ಕೇಳಿದರೆ, ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್ ಥ್ರೋಟ್ ದುಬೈ, ಫ್ರಮ್ ನಾರ್ತ್ ಇರ್ಬೋದು, ಗುಜರಾತ್ ಇರ್ಬೋದು, ಬಾಂಬೆ, ಫಸ್ಟ್ ಟೈಮ್ ಎನಿಬಡಿ ಕಮ್ಸ್ ದೇ ಸೇ ಕೆ ಜಿ ಎಫ್ ಯಶ್ ಫ್ರಮ್ ಯುವರ್ ಪ್ಲೇಸ್. ವಿ ಆರ್ ರಿಯಲಿ ಹಾನರ್ಡ್. ಆ್ಯಂಡ್ ಇಂಥ ಸಿನಿಮಾ ಇನ್ನೂ ಮಾಡಬೇಕು, ನಾವು ಕನ್ನಡ ಸಿನಿಮಾ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಾರಾಡಬೇಕೆಂದು ನನ್ನೊಂದು ಇಚ್ಛೆ. ಯಾಕೆಂದ್ರೆ ನಾನೊಂದು ದೊಡ್ಡ ಕನ್ನಡ ಅಭಿಮಾನಿ. ನನ್ನ 28 ಇಯರ್ಸ್ ಇಂದ ದುಬೈಲಿಂದ 20 ಇಯರ್ಸ್ ಇಂದ ಬಿಸ್ನೆಸ್ ಮಾಡ್ತಿದ್ದೇನೆ. ನನಗೆ ಫುಲ್ ಟೈಮ್ ಬಂದು ಇಲ್ಲಿ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಆದರೂ ಎಲ್ಲ ಸಮಯ ಸಿಕ್ಕಿದಾಗ ಕನ್ನಡಕ್ಕೋಸ್ಕರ ನಾವು ಬೇಕಾದಷ್ಟು ಪ್ರೋಗ್ರಾಮ್ ಮಾಡ್ತೇವೆ ಕನ್ನಡದಲ್ಲಿ. ಆ್ಯಂಡ್ ವಿ ಕಾಲ್ ಆಲ್ ಆಫ್ ಆರ್ಟಿಸ್ಟ್ ಟು ದುಬೈ. ಆ್ಯಂಡ್ ಜಗದೀಶ್ ಮತ್ತು ವಿಜಯಲಕ್ಷ್ಮಿಗೆ ತುಂಬಾ ಥ್ಯಾಂಕ್ಸ್, ನನ್ನನ್ನು ಈ ಪ್ರೊಜೆಕ್ಟಲ್ಲಿ ನೀವು ಇನ್ಕ್ಲೂಡ್ ಮಾಡಿದ್ದೀರಾ. ವಿಜಯಲಕ್ಷ್ಮಿ ಅವರು ಮೋರ್ ದ್ಯಾನ್ 25 ಮೂವೀಸ್ ಡೈರೆಕ್ಷನ್ ಮಾಡಿದ್ದಾರೆ, ಬಟ್ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಅವರ್ ಪ್ರೊಡ್ಯೂಸ್ ಆ್ಯಂಡ್ ಡೈರೆಕ್ಟೆಡ್ ಆಲ್ಸೋ. ಆ್ಯಂಡ್ ಯಾನಾ ಈಸ್ ಲೈಕ್ ಯುವರ್ ಹಾರ್ಟ್ ಬೀಟ್, ಯಾಕೆ ವಿದೌಟ್ ಯಾನಾ ಶಿ ವಿಲ್ ನಾಟ್ ಸರ್ವೈವ್. ಯಾಕೆ ನಾನು ಇಷ್ಟು ಒಂದು 2 ವರ್ಷದಿಂದ ಅವ್ರ ಕೋಆರ್ಡಿನೇಟ್ ಮಾಡ್ತಿದ್ದೇನೆ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಆಲ್ ಸ್ಟಾರ್ ಕಾಸ್ಟ್ ಆಫ್ ಯಾನಾ. And my special thanks to legendary actor Anant Nag sir and Suhasini avaru sumar varshadantra ee cinemake otti act martiddare. Nanna ella cinemadalli Anant Nag avaru iddare. Nan innond tulu cinema martiddene English anta, adu kannada, adalli kuda Anant Nag first time tulu alli act martare. Thank you so much, ellarigu olledagli. Thank you. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬಿಗ್ ಡೇ ನಿಮಗೆಲ್ಲ, ಸೊ ಐ ಕ್ಯಾನ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಎಲ್ಲೋ ನನಗೆ ಈ ಟ್ರೈಲರ್ ನೋಡ್ತಾ ಇದ್ದರೆ ತುಂಬ ವರ್ಷಗಳ ಹಿಂದೆ ನಾನೇ ಟ್ರಾವೆಲ್ ಮಾಡ್ದಂಗೆ ಆಗ್ತಿದೆ. ಬಿಕಾಸ್ ಮೊಗ್ಗಿನ ಮನಸ್ಸು ಆ ಸಿನಿಮಾಲು ಇದೇ ಥರ ಒಂದು ನವಿರಾದ ಪ್ರೇಮ ಕಥೆ, ಅಂದರೆ ಟೆಂಡರ್ ಲವ್ ಸ್ಟೋರಿ. ಆ ಒಂದು ಏಜಲ್ಲಿ ಹುಡುಗಿರ ಮನಸ್ಸಲ್ಲಾಗೋ ಅಥವಾ ಹುಡುಗರ ಮನಸ್ಸಲ್ಲಾಗೋ ಭಾವನೆಗಳ ಬಗ್ಗೆ ಒಂದು ಸಿನಿಮಾ ಅಂತ ಅನಿಸಿದೆ. ಅವರಲ್ಲಿರೋ ಎಕ್ಸೈಟ್ಮೆಂಟ್ ಆ್ಯಂಡ್ ಎಲ್ಲ ಯಂಗ್ಸ್ಟರ್ಸ್ ಅವ್ರು ಬಂದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದ ರೀತಿ ಎಲ್ಲ ನೋಡಿದಾಗ ನನಗೆ ತುಂಬ ಖುಷಿಯಾಗ್ತಿದೆ. ಸೊ ವೆರಿ ನೈಸ್, ಒಳ್ಳೆ ವೈಬ್ ಇದೆ. ಟ್ರೈಲರ್ ನೋಡ್ತಾ ಇದ್ರೇ ಫ್ರೆಶ್ನೆಸ್ ಇದೆ. ಆ್ಯಂಡ್ ತುಂಬ ಉಳ್ಬಿಡ್ರಿ ಎಲ್ಲ, ನನ್ನ ಒಂದು ಅರ್ಥ ಮಾಡ್ಕೋಬೇಕು. ಅದೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರೆ ನನಗೆ ಯಾವುದು ಹೊಸ್ತಲ್ಲ ಅಂತೆ ಜಗತ್ತಲ್ಲಿ. ಮೊದಲು ಯಾರೋ ಮಾಡಿರ್ತಾರೆ, ಅದಾದ್ಮೇಲೆ ಮುಂದೆ ಯಾರೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಅಂಕಲ್ ಇದ್ದಾರೆ ಇಲ್ಲಿ, ಅವರೆಲ್ಲ ಮುತ್ತಿನ ಹಾರ ಅಂತ ಆ ಥರದ ಗ್ರೇಟ್ ಸಿನಿಮಾಗಳು ಇಡೀ ಭಾರತ ಈ ಕಡೆ ತಿರುಗಿ ನೋಡೋಂಗೆ ಮಾಡಿದ್ರು. ಆ ಬಂಧನದಲ್ಲಿ ಅವರು ತೆಗೆದಿರೋ ಒಂದು ಸಾಂಗ್, ಇವತ್ತಿಗೂ ನಾವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ. ಆ್ಯಂಡ್ ನಿಮ್ಮ ಒಂದು ಕುಟುಂಬನೇ ಕನ್ನಡ ಚಿತ್ರಕ್ಕೆ ತುಂಬ ಕೊಡುಗೆ ಕೊಟ್ಟಿರುವಂಥ ಕುಟುಂಬ, ಮಹಾತ್ಮ ಪಿಕ್ಚರ್ಸ್. ಎಷ್ಟು ಜನ ಕಲಾವಿದರು, ನಮ್ಮ ಆದಿ, ಆ್ಯಂಡ್ ಸಾಕಷ್ಟು ಕೊಡುಗೆ ನಿಮ್ಮ ಒಂದು ಕುಟುಂಬ ಇಂಡಸ್ಟ್ರಿ ಕೊಟ್ಟಿದೆ. ಸೊ ಇವತ್ತು ನಾವು ಬಂದು ನಿಮ್ಮ ಒಂದು ಸಿನಿಮಾ ಲಾಂಚ್ ಮಾಡೋದ್ರಿಂದ ಏನು ದೊಡ್ಡತನ ಅಲ್ಲ. ವಿ ಆರ್ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ ಆ್ಯಂಡ್ ದಿಸ್ ಇಂಡಸ್ಟ್ರಿ ಇಸ್ ಫ್ಯಾಮಿಲಿ. ಸೊ ಆಲ್ ಆಫ್ ಅಸ್ ಆರ್ ಫ್ಯಾಮಿಲಿ. ಸೊ ದಟ್ಸ್ ವೈ ಐ ಆಮ್ ಹಿಯರ್. ಆ್ಯಂಡ್ ಐ ಥಿಂಕ್ ಈ ಜಾಗ ಸೂಕ್ತವಾದ ಜಾಗ. ಕ್ಲ್ಯಾಪ್ ಮಾಡಿದ್ರು ಅಂಬರೀಷ್ ಅಣ್ಣ. ನಮ್ಮೆಲ್ಲ ಕಲಾವಿದರಿಗೂ ಆ ಕುಟುಂಬಕ್ಕೂ ಭಾಳ ಕಂಫರ್ಟೇಬಲ್ ಆಗಿ ಯಾವುದೇ ಮುಲಾಜಿಲ್ಲದೆ ಬೇರೆ ಇದಿಲ್ಲದೆ ನಾವಿಲ್ಲಿ ತುಂಬ ಖುಷಿಯಾಗಿ ನಿಂತ್ಕೊಳ್ಳೋಂಥ ಒಂದು ವೇದಿಕೆ ಮಾಡಿಕೊಟ್ಟು ಹೋಗಿದ್ದಾರೆ. ಐ ಆಮ್ ಶೋರ್ ಅವ್ರು ಇದ್ದಿದ್ರೆ ಇವತ್ತು ಬಂದು ನಿಮ್ಮೆಲ್ಲರಿಗೂ ತುಂಬ ಬೇರೆ ರೀತಿಯೇ ಆಶೀರ್ವಾದ ಮಾಡ್ತಾಯಿದ್ರು. ಬಡ ಏನು ಮೇಲ್ಗಡೆ ನೀವು ಹೇಳ್ದಂಗೆ ಅವ್ರು ಬೇರೆಯಿಂದ ಅರಿಸ್ತಾ ಇರ್ತಾರೆ, ನಿಮಗೆ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನೇನು ಮಾತಾಡೋದು, ಒಂದು ತಂದೆ ತಾಯಿ ಮಕ್ಕಳು ಲಾಂಚ್ ಮಾಡಬೇಕಾದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರಲ್ಲಿ ಎಷ್ಟು ಆ ಒಂದು ಉತ್ಸಾಹ ಇರುತ್ತೆ, ಭಯ ಇರುತ್ತೆ. ಅಥವಾ ಆ ಒಂದು ಜನ್ರೇಷನ್ ಅವ್ರ ಸಿನಿಮಾ ನೋಡ್ಕೊಂಬಂದಿರೋದ್ರಿಂದ ಇಟ್ಸ್ ಅ ಸ್ಟ್ರಗಲ್, ಇಟ್ಸ್ ಅ ಬಿಗ್ ಫೈಟ್. ಯಾವುದೇ ಒಂದು ಕುಟುಂಬಕ್ಕೂ ಇಷ್ಟು ಒಂದು ಜನ್ರೇಷನ್ ಕಳೆದ ಮೇಲೂ ಈಗಲೂ ಈಗಿನ ಒಂದು ಕಂಟೆಂಪ್ರರಿ ಇದ್ರ ಜೊತೆ ಅಡ್ಯಾಪ್ಟ್ ಮಾಡಿಕೊಂಡು ಕೆಲಸ ಮಾಡೋದು. ಬಟ್ ನೀವು ಮಾಡ್ತಾ ಇದ್ದೀರ, ನಿಮ್ಮ ಇಡೀ ಕುಟುಂಬ ಕನ್ನಡ ಚಿತ್ರರಂಗಕ್ಕೆ ತುಂಬ ದೊಡ್ಡ ಸೇವೆ ಸಲ್ಲಿಸಿದೆ. ಐ ಥಿಂಕ್ ನಿಮ್ಮಂಥ ಭಾಳಷ್ಟು ಮಹನೀಯರು
ಹಾಕಿದ ಮರ ಆ ಫಲ ತಿಂತಿರೋರು ನಾವು. ಸೊ ಥ್ಯಾಂಕ್ ಯು, ಒಳ್ಳೇದಾಗಲಿ ನಿಮ್ಮ ಕುಟುಂಬಕ್ಕೆ, ಮುಂದೆ ಇನ್ನೂ ದೊಡ್ಡ ಸಿನಿಮಾಗಳು ಮಾಡೋವಂಥದ್ದಾಗಲಿ. ನಿಮ್ಮ ಬ್ಯಾನರಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾ ಬಂದಿದೆ, ಆ್ಯಂಡ್ ನಿರ್ಮಾಪಕರ ಬಗ್ಗೆ ಹೇಳ್ತಾ ಇದ್ರಿ, ತುಂಬ ಸಪೋರ್ಟ್ ಮಾಡಿದಂತ, ಒಳ್ಳೆಯದಾಗಲಿ ಸರ್. ಕನ್ನಡ ಚಿತ್ರರಂಗಕ್ಕೆ ಇವತ್ತು ಕೆ ಜಿ ಎಫ್ ಅಷ್ಟೇ ಬರೀ ಯಶಿಂದಾಗಿಲ್ಲ, ನನ್ನ ಇಡೀ ತಂಡ ಅಥವಾ ನಮ್ಮ ಪ್ರೊಡ್ಯೂಸರ್ ಆಗ್ಬೋದು, ನಮ್ಮ ಡೈರೆಕ್ಟರ್ ಆಗ್ಬೋದು, ಎಲ್ಲರ ಹಠ, ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇರೋ ಮಾಧ್ಯಮ, ಎಲ್ಲರೂ ಅದನ್ನು ಭಾಳ ಹೆಮ್ಮೆಯಿಂದ ಹರಿಸಿದ್ರು, ಆಶೀರ್ವದಿಸಿದ್ರು. ಸೊ ಒಳ್ಳೆಯದಾಗಲಿ, ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಧ್ಯಾನಕ್ಕೆ ಇನ್ನೊಂದು ನನಗೆ ತುಂಬ ಚೆನ್ನಾಗಿ ಕಾಣಿಸಿದ್ದಂದರೆ ಕೆಲವು ಹೆಸರುಗಳು, ಹೃದಯ ಶಿವ ಎಲ್ಲಿದೆಯಪ್ಪ ಗೊತ್ತಿಲ್ಲ, ಇದಾರ ಅವರಿಲ್ಲಿ. ನಾನು ಮುಂಗಾರು ಮಳೆ ಸಿನಿಮಾಲಿ ಭಾಳಷ್ಟು ತುಂಬ ಇಷ್ಟಪಟ್ಟಿದ್ದಂಥ ರೈಟ್ರು, ಸಾಕಷ್ಟು ದಿನ ಆಗೋಯ್ತು ನನ್ನ ತೆರೆ ಮೇಲೆ ಹೆಸರು ನೋಡಿ. ವೆರೆವರ್ ಈಸ್ ಜಾಸ್ತಿ ಬರೀರಿ, ಇದರಲ್ಲೂ ತುಂಬ ಚೆನ್ನಾಗಿ ಬರ್ತಿದ್ದೀರಾ. ಜೋಶ್ ಬಾ ಶ್ರೀಧರ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಸೊ ಒಳ್ಳೆ ತಂಡ ಇದೆ, ಗುಡ್ ಲಕ್, ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಆ್ಯಂಡ್ ವೇಲು ಸರ್, ಅವ್ರ ಬಗ್ಗೆ ಹೇಳಲೇಬೇಕು, ಈಗ ಅವರು ಹೊಗಳ್ತಾ ಇದ್ರು. ನಾನಂತೂ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಜನರಲ್ಲಿ ನಾನು ಈ ಕೆ ಜಿ ಎಫ್ ಇದ್ರ ಬಗ್ಗೆ ಎಲ್ಲೂ ಮಾತಾಡಲಿಲ್ಲ, ಬಟ್ ಇಲ್ಲಿ ಈ ಸಿನಿಮಾ ಅವರು ಇದು ಮಾಡಿದರೆ, ವೇಲು ಸರ್ ಒಂದೇ ಒಂದು ಮಾತು ಹೇಳಿದ್ರು ಆಡಿಯೋ ಇದು ಮಾಡೋಕ್ಕೆ ಹೋದಾಗ, ಅವರಾಗಿ ಹೇಳ್ಬಿಟ್ರು ಸರ್ ಇದು ಬೇರೆ ಎಲ್ಲ ಸಿನಿಮಾದ ರೆಕಾರ್ಡ್ಗಿಂತ ಜಾಸ್ತಿ ಪೇಮೆಂಟ್ ನಾನು ಕೊಡ್ಬೇಕು ಸರ್, ಇದಕ್ಕೆ ಆ ಪೊಟೆನ್ಷಿಯಲ್ ಇದೆ, ಇಂಥ ಸಿಕ್ಕಿದಾಗ ನಾವು ಕೊಡ್ಬೇಕು ಸರ್, ಬರೀ ಬೇರೆ ಭಾಷೆ ಕೊಡ್ತೀವಿ ಅಂದ್ಬಿಟ್ಟು ಅವರಾಗೆ ರೇಟ್ ಜಾಸ್ತಿ ಮಾಡಿಕೊಟ್ಟಂಥ ಒಬ್ಬ ವ್ಯಕ್ತಿ ಅವರು. ಒಳ್ಳೆಯದಾಗಲಿ, ಆ ಥರ ಎಲ್ಲ ಸಿನಿಮಾಗಳಿಗೂ ಪ್ರೋತ್ಸಾಹ ಕೊಡ್ತಾ ಇರಿ, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಬನ್ನಿ ಸುನಿ ಕೆಂಪರಾಜ್, ನಮ್ಮ ವೆಂಕಟೇಶ್, ಭರತ್, ಇಲ್ಲಿ ಯಾನ ಚಿತ್ರಕ್ಕೆ ಕೆಲಸ ಮಾಡಿದ ಎಲ್ಲ, ಶ್ರೀಧರ್, ಸುಂದರ್, ಸುಂದರ್ರಾಜ್, ದಯವಿಟ್ಟು ಬನ್ನಿ ಎಲ್ಲರೂ. ಅಭಿಷೇಕ್ ಸಾವಲ್ಗಿ, ವೆಂಕಟೇಶ್ ಶರ್ಮಾ, ದಯವಿಟ್ಟು ಯಾರು ನಮ್ಮ ಚಿತ್ರದ ಜೊತೆಲಿದ್ದೀರ, ಅಕ್ಷಯ್ ಬನ್ನಿ, ಸುಮಾರು ಜನ ಇಲ್ಲಿ ನಾವು ಹೊಸಬ್ರಿದ್ದೀವಿ, ಐ ಮೀನ್ ಹೊಸಬ್ರಿದ್ದಾರೆ, ಅವ್ರ ಜೊತೆ ಅವ್ರ ಎನರ್ಜಿಲಿ ಅವರ ಶೂಸ್ ಒಳಗೆ ಹೋಗಿ ನಾನು ಈ ಚಿತ್ರ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಹಾರೈಕೆ, ಬ್ಲೆಸ್ಸಿಂಗ್ಸ್ ಎಲ್ಲಾನು ನಮಗೆ ಹಾಗೂ ನಮ್ಮ ಈ ಚಿತ್ರ ಯಾನ ತಂಡಕ್ಕೆ ಬೇಕು. ಚನ್ನಗೌಡ್ರೆ ಕ್ಷಮಿಸ್ಬಿಡಿ, ನಾನು ನಿಮ್ಮ ಹೆಸರು ಹೇಳೋದು ಮರೆತುಬಿಟ್ಟೆ, ನೀವೇ ಎಲ್ಲರಿಗಿಂತ ಮೊದಲು ಬಂದವರು, ಕ್ಷಮಿಸ್ಬೇಕು ಸರ್. ಚನ್ನಗೌಡ್ರೆ ಟೆಸ್ಟ್. ಈ ಚಿತ್ರದ ವಿಶೇಷ ಏನಂದ್ರೆ, ಒಂದೇ ಫ್ಯಾಮಿಲಿಯ ಮೂರು ಹುಡುಗಿಯರು ಇಂಟ್ರೊಡ್ಯೂಸ್ ಆಗೋದು. ಐ ಥಿಂಕ್ ದ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಫಸ್ಟ್ ಟೈಮ್ ತ್ರೀ ಗರ್ಲ್ಸ್ ಆರ್ ಆಕ್ಟಿಂಗ್ ಫಾರ್ ಸೇಮ್ ಫ್ಯಾಮಿಲಿ ಇಂಟ್ರೊಡ್ಯೂಸಿಂಗ್ ಇನ್ ದ ಮೂವಿ. ದಿಸ್ ಇಸ್ ದ ರೆಕಾರ್ಡ್ ಬಿಕಾಸ್ ಐ ಚೆಕ್ ಇನ್ ಆನ್ ಗೂಗಲ್ ದ ಟೂ ಗರ್ಲ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಬಟ್ ತ್ರೀ ಫಸ್ಟ್ ಟೈಮ್. ಆ್ಯಂಡ್ ಐ ರಿಕ್ವೆಸ್ಟ್ ಎಲ್ಲರ ಹತ್ರನೇ ಪ್ಲೀಸ್ ಮ್ಯಾಕ್ಸಿಮಮ್ ಯೂಟ್ಯೂಬ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫೇಸ್ಬುಕ್ಕಲ್ಲಿ. ಇದು ಹೊಸಬ್ರ ಸಿನಿಮಾ, ನಿಮ್ಮೆಲ್ಲರ ಡೆಫಿನೆಟ್ಲಿ ಆಶೀರ್ವಾದ ನಮಗೆ ಅಗತ್ಯ ಇದೆ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಇಂಡಿಯಾ ರೆಕಾರ್ಡ್ಸ್ ಅಲ್ಲಿ ಇದು ಹೋಗ್ತಾ ಇದೆ. ಮುಂದಿನ ವಾರ ಇದರ ಸರ್ಟಿಫಿಕೇಟ್ ಬಂದ್ಮೇಲೆ ಹೇಳೋಣ ಅಂತಿದ್ದೆ ನಾನು, ಬಟ್ ಎನಿವೇ ಇಟ್ಸ್ ರಿಯಲಿ ಇವತ್ತು ನಾವು ತುಂಬ ಸಂತೋಷ ಇದೆ. ನನ್ನ ಮೂರನೇ ತಲೆಮಾರಿನ ಚಿತ್ರ, ಒಂದು ಮದರ್ ನಿರ್ದೇಶನ ಮಾಡಿ ತ್ರೀ ಗರ್ಲ್ಸ್ ಲೀಡಿಂಗ್ ಲೇಡೀಸ್ ಇಂಟ್ರೊಡ್ಯೂಸ್ ಆಗಿ ಫಾದರ್ ಪ್ರೆಸೆಂಟ್ ಮಾಡ್ತಿರೋದು, ಇಟ್ಸ್ ನ್ಯೂ ರೆಕಾರ್ಡ್ ಅಂತ ಆಗಿದೆ. ಅದನ್ನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲಿ ಯಶ್ ಬಗ್ಗೆ ಒಂದೇ ಒಂದು ಮಾತು, ಕೆ ಜಿ ಎಫ್ ಮೂಲಕ ನಮ್ಮ ಕನ್ನಡ ಚಿತ್ರರಂಗನ ಇಂಟರ್ನ್ಯಾಷನಲ್ ಲೆವೆಲ್ ಕರ್ಕೊಂಡು ನಿಲ್ಲಿಸಿದ್ದೀರಾ, ನೀವು ಮತ್ತು ನಿಮ್ಮ ತಂಡಕ್ಕೆ ಧನ್ಯವಾದಗಳು. ಜೊತೆ ಪ್ರಪಂಚದಾದ್ಯಂತ ಎಲ್ರಿಗೂ ಕನ್ನಡ ಅಂದ್ರೆ ಏನು ಅಂತ ಗೊತ್ತು, ಕನ್ನಡ ಸಿನಿಮಾ ಅಂತ ಏನು ಅಂತ ಗೊತ್ತು, ತುಂಬ ಧನ್ಯವಾದಗಳು. ಮೊದಲನೇ ಚಿತ್ರ ನಾನು ನಿಮ್ಮ ಜೊತೆ ಮಾಡಿದ್ದೆ, ನೀವು ಮಾಡಿದ್ದು ಮೊದಲನೇ ಚಿತ್ರದಲ್ಲಿ. ಆಮೇಲೆ ನಿಮ್ಮ ಶ್ರೀಮತಿಯವರು ಕೂಡ ಮೊದಲನೇ ಚಿತ್ರದಲ್ಲಿ ನಾನು ಜೊತೆ ಆ್ಯಕ್ಟ್ ಮಾಡಿದ್ದೆ. ಆಲ್ ದ ಬೆಸ್ಟ್, ಗುಡ್ ಲಕ್. ಸರಿ
ಈಗ ನಮ್ಮ ಚಿತ್ರತಂಡದ ಪರವಾಗಿ ನಮ್ಮ ನಾಯಕ ಯಶ್ ಅವ್ರಿಗೆ ಒಂದು ಕಿರು ಕಾಣಿಕೆ ಸ್ವೀಕರಿಸ್ಬೇಕು ಸರ್. ಕೈಲೇ ಇಲ್ವಲ್ಲ, ಕೊಟ್ಟು ಕಳಿಸ್ಬಿಟ್ರ. ಎನಿವೆ ನಿಮ್ಗೆ ತಲುಪ್ತಲ್ಲ, ಸರಿ ನಿಮ್ಗೆ ತಲುಪ್ತಲ್ಲ ಸಾಕು. ಎಲ್ಲರಿಗೂ ಬಂದಿದ್ದಕ್ಕೆ ವಂದನೆಗಳು. ಎಲ್ಲ ಪ್ರೀತಿಯ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ಭೋಜನದ ವ್ಯವಸ್ಥೆ ಇದೆ. ಬಾಬು ಅವರೇ ಬನ್ನಿ ಸ್ಟೇಜ್ ಮೇಲೆ ಒಂದು ನಿಮಿಷ ಬಂದ್ಬಿಡಿ. ವೆಂಕಟೇಶ್ ಅವರೇ, ನಾವೆಲ್ಲ ಟೆಕ್ನಿಷಿಯನ್ ಹೆಸರು ಮಿಸ್ ಮಾಡಿದ್ವಿ. ಬಟ್ ಸಿಂಪಲ್ ಸುನಿ ಸರ್, ಅಭಿಷೇಕ್ ಸವಾಲ್ಗಿ ಹಲೋ ಹಾಯ್, ವೈಸ್ ಅಭಿಷೇಕ್ ಕೆಂಪರಾಜ್ ಸರ್ ಹಾಯ್, ವೆಂಕಟೇಶ್ ಭರತ್ ಸುಹಾಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ವಿ ಲವ್ ಯು ಆಲ್. ಅವಾಗ ಮರ್ತೋದ್ವಿ ಅನ್ಸುತ್ತೆ, ಹ್ಯಾಡ್ ಟು ಮೆನ್ಷನ್. ಅಜ್ಜಿ ಐ ಲವ್ ಯು, ಅರ್ಸು ಮಾಮ ಲವ್ ಯು, ಸುರೇಶ್ ಅಂಕಲ್ ಲವ್ ಯು, ರವಿ ಅಂಕಲ್ ಅಂಕಲ್, ಅಶ್ವಿನ್ ವಿ ಲವ್ ಯು ಟು. ಎಲ್ಲರಿಗೂ ತುಂಬಾ ಧನ್ಯವಾದಗಳು ಬಂದಿದ್ದಕ್ಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ವೈಭವಿ ಜಗದೀಶ್. ಯಾನಾ ಚಿತ್ರದಲ್ಲಿ ಮಾಯಾ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಜುಲೈ 12th ರಿಲೀಸ್ ಆಗ್ತಾ ಇದೆ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇವತ್ತು ಟ್ರೇಲರ್ ಲಾಂಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್ ಅವ್ರು ಬರ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಯಾ, ಇಟ್ಸ್ ಭಾರತ್. ಏನು ಫ್ರೀಡಮ್ ಇರಲಿಲ್ಲ ನಮಗೆ, ಡೈಲಾಗ್ಸ್ ಅಂತೂ ಕೊಡ್ತಾನೆ ಇರಲಿಲ್ಲ. ಪ್ರೀವಿಯಸ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಶೂಟಿಂಗ್ ದಿನ ಕೊಡೋರು ಡೈಲಾಗ್ಸ್, ಸೊ ದಟ್ ಸ್ಪಾಂಟೇನಿಯಸ್ ಆಗಿ ಬರಲಿ ಅಂತ. ಸೊ ಯಾ ಫ್ರೀಡಮ್ ಏನಿಲ್ಲ, ಆನ್ ದ ಸೆಟ್ ಅಮ್ಮ ಡೈರೆಕ್ಟ್ರೇ, ಮನೇಲಿ ಮಾತ್ರ ಅಮ್ಮ. ರೊಮ್ಯಾಂಟಿಕ್ ಸೀನ್ ಅಂತ, ಐ ಆಮ್ ವೆರಿ ರೊಮ್ಯಾಂಟಿಕ್, ರೊಮ್ಯಾಂಟಿಕ್ ಸೀನ್ ಅಂತ ಏನಿಲ್ಲ. ಬಟ್ ಇಟ್ಸ್ ಎ ಯೂತ್ಫುಲ್ ಮೂವಿ ಕಾಲೇಜ್ ಗೋವರ್ಸ್ಗೆ, ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ವಿಲ್ ಲೈಕ್ ಇಟ್. ಆ್ಯಂಡ್ ಯಾ ಕಪಲ್ ಇದ್ದಾರೆ, ಬಟ್ ಇಟ್ಸ್ ನಾಟ್ ದ್ಯಾಟ್ ರೊಮ್ಯಾಂಟಿಕ್.
ಹ್ಯಾಪಿ ಬರ್ತ್ಡೇ ಶಿವರಾಜ್ಕುಮಾರ್ ಅವ್ರಿಗೆ. ಆ್ಯಂಡ್ ಐ ವೆರಿ ಹ್ಯಾಪಿ ದಟ್ ಅವ್ರ ಬರ್ತ್ಡೇ ದಿನ ರಿಲೀಸ್ ಆಗ್ತಿದೆ ಅಂದರೆ ಐ ಥಿಂಕ್ ಇಟ್ಸ್ ಅ ಬಿಗ ಸೆಲೆಬ್ರೇಷನ್. ಅವ್ರ ಬರ್ತ್ಡೇ ದಿನ ನಮ್ಮ ಪಿಕ್ಚರ್ ಬರ್ತಾ ಇದೆ ಅಂದರೆ ದಟ್ ಇಸ್ ಮೋರ್ ಟು ಸೆಲೆಬ್ರೇಟ್. ನನ್ನ ಕ್ಯಾರೆಕ್ಟರ್ ಹೆಸರು ಮಾಯಾ ಅಂತ, ಇಂಜಿನಿಯರಿಂಗ್ ಸ್ಟೂಡೆಂಟ್. ಆ್ಯಂಡ್ ಶೀಸ್ ಲಾಟ್ ಲೈಕ್ ಮೀ, ವೆರಿ ನಾಟಿ, ವೆರಿ ಲೌಡ್. ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಅವಳಿಗೆ. ಆ್ಯಂಡ್ ಟುಡೇಸ್ ಸಿಟಿ ಹುಡುಗಿ ಅವಳು. ಸೊ ಯಾ, ಐ ಥಿಂಕ್ ಥಿಯೇಟ್ರಿಗೆ ಬಂದಾಗ ದೇರ್ ಬಿ ಸಮ್ ಹುಡುಗಿರು ನನ್ನನ್ನು ನೋಡಿದಾಗ ಓ ನಾನು ಮಾಯಾ ಥರ ಇದ್ದೀನಿ ಅನ್ಬೋದು. ಸೊ ಯಾ, ದಟ್ಸ್ ಬಾರ್ ಇಟ್. ಮೂರು ಜನ, ಐ ಥಿಂಕ್ ನಾನು ಲೈಫಲ್ಲಿ ಅನ್ಕೊಂಡಿರಲಿಲ್ಲ ದಟ್ ಮೈ ಫಸ್ಟ್ ಪಿಕ್ಚರಲ್ಲಿ ನನ್ನ ತಂಗಿನೇ ನನ್ನ ಕೋಸ್ಟಾರ್ಸ್ ಆಗ್ಬಿಡ್ತಾರೆ ಅಂತ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಐ ಕುಡ್ ಹ್ಯಾವ್ ಆಸ್ಕ್ಡ್ ಅಂಥ ಒಳ್ಳೆ ಕೋಸ್ಟಾರ್ಸ್ ನಾನು ಕೇಳೋಕ್ಕೆ ಆಗಲಿಲ್ಲ. ಬಟ್ ವಿ ಯೂಸ್ ಟು ಹ್ಯಾವ್ ಚಿಕ್ಕ ಚಿಕ್ಕ ಫೈಟ್ಸ್ ಎಲ್ಲ ಇರ್ತಿತ್ತು ಸಿಸ್ಟರ್ಸ್ ಎಲ್ಲ. ಬಟ್ ಐ ಥಿಂಕ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ನನ್ನ ತಂಗಿರಿಂದ. ಆ್ಯಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಬೇರೆ. ಸೊ ಯಾ, ಕಾಂಪಿಟೇಷನ್ ಅಂತ ಇರಲಿಲ್ಲ. ಲೈಕ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಅವ್ರು ಅಷ್ಟು ಒಳ್ಳೆ ಆಕ್ಟ್ರೆಸಸ್ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅವ್ರನ್ನ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನೋಡಿದಾಗ ನನಗೆ ಹ್ಯಾಪಿ ಆಗ್ತಿತ್ತು, ಚೆನ್ನಾಗಿ ಮಾಡ್ತಾರಲ್ಲ ಅಂತ. ಅದು ನೀವು ಥಿಯೇಟ್ರಿಗೆ ಬಂದು ನೋಡ್ಬೇಕಲ್ಲ, ಅದೇ ಎಲ್ಲರೂ ಅದೇ ಕೇಳ್ತಾರೆ, ಸಿಸ್ಟರ್ಸ್ ಆ ಫ್ರೆಂಡ್ಸ್ ಆ ಏನಾಗುತ್ತೆ. ಸೊ ಅದನ್ನ ನೋಡೋಕ್ಕೆ 12th ಜುಲೈ ಬರಬೇಕು ಥಿಯೇಟ್ರಿಗೆ. ಇಲ್ಲ, ನಾವು ಆ್ಯಕ್ಚುಲಿ 1600 ಆಡಿಷನ್ಸ್ ಇಟ್ಟಿದ್ವಿ. ಆ್ಯಂಡ್ ನಾವು ಪ್ರೀ ಪ್ರೊಡಕ್ಷನ್ ಮುಂಚೆನೇ ವಿ ಡಿಸೈಡೆಡ್ ದಟ್ ಆಡಿಷನ್ ಮಾಡಬೇಕು, ಹೊಸಬರಿಗೆ ಒಂದು ಸ್ವಲ್ಪ ಯುನೋ ಅವಕಾಶ ಕೊಡಬೇಕು ಅಂತ. ಸೊ ಈ ಚಿತ್ರದ ಮೂಲಕ 40 ನ್ಯೂ ಕಮರ್ಸ್ನ ಲಾಂಚ್ ಮಾಡಿದ್ದೀವಿ. ಆ್ಯಂಡ್ ಅದರಲ್ಲಿ ಮೂರು ಹುಡುಗರು ನಮ್ಮ ಜೊತೆ ನಮ್ಮ ಪೇರಾಗಿ ಬರೋರು, ಅವರು ಲಾಂಚ್ ಮಾಡಿದ್ದೀವಿ. ಸೊ ಐ ಥಿಂಕ್ ನನ್ನ ಜೊತೆ ಚಕ್ರವರ್ತಿ ಅಂತ ಅವ್ರ ಹೆಸರು, ಈಸ್ ಅ ವೆರಿ ಗುಡ್ ಆ್ಯಕ್ಟರ್, ಟ್ಯಾಲೆಂಟೆಡ್. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನನ್ನ ಫಸ್ಟ್ ಕೋಸ್ಟಾರ್ ವಾಸ್ ಚಕ್ರವರ್ತಿ. ಗೈಸ್ ನೋಡಿ ಹೋಗ್ಬಿಟ್ಟೆ ಪ್ರಯಾಣ ಅಂತಿರೋದು ಒಂದು ಸುದೀರ್ಘವಾದ ಯಾನ. ಬಟ್ ಆದ್ರೆ ಈ ಚಿತ್ರಕ್ಕೆ ಏನೇನ್ ಬೇಕು ಎಲ್ಲ ಪಡ್ಕೊಳ್ತದ್ದು. ಸುಮ್ಮನೆ ನಾನು ಮುಗಿಸ್ಬೇಕು ಅಂತ ಹೇಳಿದ್ರೆ ಅದು ಆಗ್ತಿರ್ಲಿಲ್ಲ. ಅಂಡ್ ಇವತ್ತು ಐ ಆಮ್ ಎ ವೆರಿ ಸ್ಯಾಟಿಸ್ಫೈಡ್ ಪರ್ಸನ್. ಯಾಕಂದ್ರೆ ನಾನು ಅನ್ಕೊಂಡಿದ್ದೆಲ್ಲ ನಾವು ತೆರೆ ಮೇಲೆ ತಂದಾಗಿದೆ. ಇಲ್ಲ, ನನಗೆ ಯಶ್ ಅವರು ಮುಂಚೆಯಿಂದನೂ ಅವರನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಅವರ ವೆರಿ ಪ್ರೋಗ್ರೆಸಿವ್ ಥಾಟ್ಸ್ ಅಂತ ಹೇಳ್ಬೋದು. ಈ KGF ಎಲ್ಲ ಆದಮೇಲೆ ಅವರ ಒಂದು ಪ್ಯಾನ್ ಇಂಡಿಯಾದಲ್ಲಿ ಹೋಗಿದ್ದ ರೀತಿ ಅವೆಲ್ಲನೂ ನನಗೆ ತುಂಬ ಖುಷಿ ಕೊಟ್ಟಿದ್ದು. ಸೊ ನಮ್ಮ ಟ್ರೇಲರ್ ಅವರ ಒಂದು ಅಮೃತ ಹಸ್ತದಿಂದ ಆದರೆ ಇಲ್ಲಿ ಬರೆದು ಎಲ್ಲ ಹೊಸಬರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ಅನ್ಕೊಂಡು. ಇಲ್ಲ, ಆ ಥರ ಅಲ್ಲಿ ಮಕ್ಕಳು ಅಂತ ಬರಲ್ಲ. ನಾವು ಕತೆ ಬರ್ಕೊಂಡು ಕ್ಯಾರೆಕ್ಟರ್ಸ್ ಅಂತ ಹೋದ್ಮೇಲೆ ನಾವು ಯಾವ ಸ್ಕ್ರೀನ್ಗೇನಾಗಲಿ ನಮ್ಮ ಕತೆಗಾಗಲಿ ನಾವು ಇದು ಮಾಡಲ್ಲ. ಯಾರಿಗೆ ಎಷ್ಟು ಬೇಕು ಅಷ್ಟೇ ಇತ್ತು. ಆಮೇಲೆ ಇವ್ರಿಗೊಂದು ಜಾಸ್ತಿ ಹಂಗಿಲ್ಲ, ಅದು ಕತೆ ಆ ಥರ ಬಂದಿದೆ. ಸ್ಕ್ರೀನ್ ಪ್ಲೇ ತುಂಬಾ ನನಗೆ ಖುಷಿ ಕೊಟ್ಟಂಥ ಚಿತ್ರ. ವೆರಿ ಟ್ರಿಕ್ಕಿ ಸ್ಕ್ರೀನ್ ಪ್ಲೇ ಇದೆ. ಸೊ ಎಲ್ಲರಿಗೂ ಸಮನಾಗಿ ಹಂಚಿದೆ ಅಂತ ಹೇಳ್ಬೋದು ಕ್ಯಾರೆಕ್ಟರ್. ಸಿ, ಇಲ್ಲಿ ಏನಂತ ಹೇಳಿದ್ರೆ ಈ ಮೂರು ಹುಡುಗಿಯರ ಜೊತೆ ನಾನು ಎಲ್ಲ ಒಂದು ಫ್ರೆಷರ್ಸ್ನೇ ಹುಡುಕಬೇಕು ಅಂತ ಹೇಳಿ ನಾವೊಂದು ಫೇಸ್ಬುಕ್ಕಲ್ಲಿ ಒಂದು ಆ್ಯಡ್ ಕೊಟ್ಟಾಗ 1800 ಚಿಲ್ಲರೆ ನಮಗೆ ಬಂದಿದ್ದು ಫಸ್ಟ್ ಇದು. ಅದನ್ನು ನಾವು ಫಿಲ್ಟರ್ ಮಾಡಿ ಒಂದು ಫಿಲ್ಟರ್ ಮಾಡಿ ಒಂದು 100 ಜನಕ್ಕೆ ಇಳಿಸಿ ನಾನು ಮತ್ತು ಜಗದೀಶೇ ಕೂತ್ಕೊಂಡು ಆ 100 ಜನನೂ ನಾವು ಯಾವ್ಯಾವ ಪಾತ್ರಕ್ಕೆ ಸೂಕ್ತ ಆಗ್ತಾರೆ ಅಂತ ನೋಡಿದಾಗ ನಮ್ಮ ಕಣ್ಣಿಗೆ ಈ ಮೂರು ಹುಡುಗರನ್ನ ನಾವು ಲೀಡ್ ಆ್ಯಕ್ಟರ್ಸ್ ಅಂತ ಮಾಡಿಕೊಂಡು ಎಲ್ಲ ಥರದ ಕ್ಯಾರೆಕ್ಟರ್ಸ್ನು ನಾವು ಈ ಚಿತ್ರದಲ್ಲಿ ಅವ್ರನ್ನ ಬಳಸ್ಕೊಂಡಿದ್ದೀವಿ. 40 ಜನ ಆರ್ಟಿಸ್ಟ್ ಜೊತೆಗೆ ಒಂದು 10 ಜನ ಹೊಸ ಟೆಕ್ನಿಷಿಯನ್ಸು ಈ ಚಿತ್ರದಲ್ಲಿ ಬಂದಿದ್ದಾರೆ. ನಾನು ಏನು ಹೇಳಕ್ಕೊಟ್ಟಿದ್ದೀನಿ ಅಂದರೆ ಇಟ್ ವಿಲ್ ಬಿ ಫನ್ ಫಿಲ್ಡ್ ಒಂದು ಜರ್ನಿ ಅಂತ ಹೇಳ್ಬೋದು. ಯಾರೇ ಸಿನಿಮಾ ಹಾಲಿಗೆ ಬಂದಾಗ ಒಂದು ಲೈಟ್ ಹಾರ್ಟೆಡ್ ಸಿನಿಮಾ ಆಗಿರುತ್ತೆ.
ಅದ್ರ ಜೊತೆಗೆ ಕೆಲವು ಕ್ಷಣಗಳು ಅವರಿಗೆ ಭಾವನೆ ಅಂಥದ್ದು ಇರುತ್ತೆ, ಯಾಕಂದರೆ ಆ ಕಥೆಯಲ್ಲಿ ಹಾಗಿದೆ. ಸೊ ಡೆಫಿನೆಟ್ಲಿ ಅವ್ರಿಗೆ ಡಿಸಪಾಯಿಂಟ್ ಆಗಲ್ಲ. ಐ ಕ್ಯಾನ್ ವಾಚ್ ಇಲ್ಲ ನನ್ನ ಕ್ಯಾರೆಕ್ಟರ್ಸ್. ನಾನು ಎಷ್ಟು ಒಂಥರ ಒಬ್ಸೆಸ್ ಆಗಿಬಿಟ್ಟಿದ್ದೆ ಅಂದರೆ ಮನೇಲೂ ಕೂಡ ಕ್ಯಾರೆಕ್ಟರ್ ಹೆಸರನ್ನೇ ಕರೀತಿದ್ದೆ. ಯಾಕಂದರೆ ಅದೇನೋ ಒಂಥರ ನನಗೆ, ಐ ಥಿಂಕ್ ಜುಲೈ 12 ನಂತರ ನಾನು ಇದರಿಂದ ಹೊರಗೆ ಬರ್ತೀನೇನೋ. ಇದು ನನ್ನ ಇವರ ಮಟ್ಟಿಗೆ ಅದು 2 ವರ್ಷ, ಬಟ್ ನನ್ನ ಮಟ್ಟಿಗೆ ಅದು 4 ವರ್ಷದ ಪ್ರಯಾಣ. ಇಲ್ಲ, ಆ ವಿಷಯದಲ್ಲಿ ನಾನು 3 ಜನಕ್ಕೂ, ನನ್ನ ಮಕ್ಕಳಿಗೆ, ಆ ನಂತರ ನನ್ನ ಇಡೀ ತಂಡದವ್ರಿಗೆ 100 to 100. ಯಾಕಂದರೆ ಈಗ ನನ್ನ ಮಕ್ಕಳಿಗೆ ಆಗಲಿ ಇದು 10ನೇ ಚಿತ್ರ ಆಗಬೇಕಿತ್ತು ಅನಿಸುತ್ತೆ, ನಾನು ಬರ್ಕೊಂಡು ಹೋಗಿದ್ದ ರೀತಿ ನೋಡಿದ್ರೆ. ಬಟ್ ಎಲ್ಲೂ ಹಿಂದಿನ ದಿವಸ ಅವ್ರಿಗೆ ಡೈಲಾಗ್ಸ್ ಕೊಡ್ತಿರಲಿಲ್ಲ. ಒಂದು ಇದು ಮಾಡ್ತಾರೆ, ಏನದು ಹೇಳ್ತಾರೆ, ಒಂದು ಅವ್ರಿಗೊಂದು ಟ್ರೈನಿಂಗ್ ಅಂತ ಮಾಡ್ತಾರೆ. ಅದು ಯಾಕೆ ಅಂದರೆ ನನಗೆ ಈ ಬೇಡ ಅನಿಸಿದ್ದು, ಯಾಕೆ ಅಂದರೆ ಒಂದು ಸ್ಪಾಂಟೇನಿಯಸ್ ಆಗಿ ನಾವು ಇವ್ರನ್ನ ಕ್ಯಾಪ್ಚರ್ ಮಾಡೋಣ, ಅವ್ರು ಹೇಗಿದ್ದಾರೆ ಹಾಗೆ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಅವರಿಗೆ ಪ್ರಿಪ್ರೇಷನ್ ಇರಲಿಲ್ಲ. ಸೊ ನಾನು ಏನು ಸ್ಟಾರ್ಟ್ ಅಂದರೆ ಅವ್ರು ಆ್ಯಕ್ಟ್ ಮಾಡಿ, ಎಷ್ಟೋ ಸತಿ ಅವ್ರಿಗೆ ಗೊತ್ತೇ ಇಲ್ಲ ನನ್ನ ಡಿ ಒ ಪಿಗೆ ಕರಮ್ ಚಾವ್ಲ ಆನ್ ಮಾಡಿ ನಾನು ಹಿಂಗೆ ನೋಡೋಷ್ಟರಲ್ಲಿ ಶಾರ್ಟ್ ಆಗಿದೆ ಅಂತ ಹೇಳಿದ ದಿವಸನೂ ಇದೆ. ಸೊ ಹಾಗಾಗಿ ತುಂಬ ಅಲರ್ಟ್ ಆಗಿದ್ದರು. ಆ್ಯಂಡ್ ಈಗಿನ ಜನ್ರೇಷನ್ ಏನಂದರೆ ದೇ ಆರ್ ಆಲ್ ವೆರಿ ಗುಡ್ ಆರ್ಟಿಸ್ಟ್, ದೇ ವೆರಿ ನ್ಯಾಚುರಲ್ ಆರ್ಟಿಸ್ಟ್ ಅಂತ ಹೇಳಕ್ಕೆ ಇಷ್ಟ. ಹಲೋ ಸೈಲೆನ್ಸ್. ಇಲ್ಲ ಅದು ನನಗೆ ಕೂಡ್ ಬಂತು, ಯಾಕಂದರೆ ನಾನು ಫಸ್ಟ್ ಅಂದ್ಕೊಂಡೆ ಜುಲೈ 19 ಅಂತ, ಯಾಕಂದರೆ ಅದು ನನ್ನ ಹುಟ್ಟಿದಬ್ಬ ದಿವಸ. ಬಟ್ ಆದರೆ ಇದರಲ್ಲಿ ಟೈಮಲ್ಲಿ ಬಂದಾಗ ಒಂದು ಆ ಗ್ಯಾಪ್ ಸಿಕ್ತು ನನಗೆ ಆ ವೀಕು. ಸೊ ಆಮೇಲೆ ನನಗೆ ಚೆನ್ನಾಗಿ ಗೊತ್ತೋ ಅದು ನಮ್ಮ ಶಿವಣ್ಣ ಅವರ ಬರ್ಡೇ ಕೂಡ. ಸೊ ನಾನು ಅವ್ರಿಗೆ ಫಸ್ಟ್ ಹೇಳಿದ್ದು, ಶಿವಣ್ಣ ನಿಮ್ಮ ಬರ್ಡೇ ದಿವಸ ಯಾವಾಗ ಬರ್ತೀರಾ ತೋರಿಸಿ ಯಾವಾಗ ಅಂತ ಹೇಳಿದಾಗ ನಿಮ್ಮ ಬರ್ಡೇ ದಿವಸನೇ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ. ಹಂಗಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಅದು ನನಗೆ ನನ್ನ ಮಕ್ಕಳೇ ಹೇಳಿದ್ದು, ಈ ಇಯರು ಇಯರ್ ಆಫ್ 3 ಅಂತ. ಐ ಡೋಂಟ್ ನೋ, ಅದೊಂದು ಹೇಳ್ತಾನೆ ಇದ್ರು. ಸೊ 3 ಚಿಲ್ಡ್ರನ್, 3rd generation, 1+2, ಆ್ಯಂಡ್ ಆಲ್ಸೋ ಎಲ್ಲ ಕೌಂಟ್ ಮಾಡೋದು 3, ಎಲ್ಲ ಏನೋ ಬರ್ತಾ ಇದೆ, ನೋಡೋಣ. ಇಂಥ ಸೌಭಾಗ್ಯ ಸಿಗೋದು ಕಷ್ಟ ಅಂತ ಮಕ್ಕಳನ್ನು ತೋರಿಸೋದು ಮತ್ತು ಇಡೀ ಕುಟುಂಬವೇ ಒಂದು ಸಿನಿಮಾಗೆ ಕೆಲಸ ಮಾಡೋ ರೀತಿ ಇಲ್ಲ, ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್. ಆಮೇಲೆ ಇದು ನನಗೆ ಅನಿಸೋದು ಅದೊಂದು ಡೆಸ್ಟಿನಿ, ನಾವು ಈಗ ಮಾಡಬೇಕು ಅಂತ ಹೊರಟರು ಅಂತ ಕತೆ ಸಿಗಲ್ಲ. ಆ ಮಕ್ಕಳು ಆ ಏಜಲ್ಲಿ ಇರಲ್ಲ, ಅವರ ಅಂತರ ಹತ್ತತ್ರ ಇರೋದಿಲ್ಲ, ಆಮೇಲೆ ಎಲ್ರಿಗೂ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇರಲ್ಲ, ಇವೆಲ್ಲ ಒಂದು ಕೂಡ್ ಬಂದಿದೆ. ಆ್ಯಂಡ್ ಅದಕ್ಕೆ ತಕ್ಕನಾಗಿ ಇದೊಂದು ರೆಕಾರ್ಡ್ ಕೂಡ ಆಗ್ತಿದೆ. ಅದನ್ನ ಲಾಸ್ಟ್ ಟೈಮ್ ನನಗೆ ಮುಹೂರ್ತದಲ್ಲಿ ಪತ್ರಕರ್ತರು ಹೇಳಿದ ಮೇಲೇ ನಾನು ಅದನ್ನು ಅಪ್ಲೈ ಮಾಡಿದೆ, ಬೆಸ್ಟ್ ಆಫ್ ಇಂಡಿಯನ್ ರೆಕಾರ್ಡ್ಸ್ಗೂ ಹೋಗ್ತಾ ಇದೆ. ಫಸ್ಟ್ ಅವ್ರಿಗೆ ಒಂಥರ ಖುಷಿ ಆಯಿತು, ನಾವೇನೋ ಸಿನಿಮಾ ಆ್ಯಕ್ಟ್ ಮಾಡ್ತಿದ್ದೀವಿ ಎದು ಅಂತ. ಬಟ್ ಆಮೇಲೆ ಅವ್ರಿಗೆ ಜವಾಬ್ದಾರಿ ಅನಿಸ್ತು, ಯಾಕಂದರೆ ಒಂದು ಕಡೆ ಅವರ ಓದು ನಡೀತಾ ಇತ್ತು, ಇನ್ನೊಂದು ಕಡೆ ಅಭಿನಯನೂ ಮಾಡಬೇಕಿತ್ತು. ಸೊ ಎರಡೂ ಕೂಡ ಬಂದಿದ್ದರಿಂದ ಚೆನ್ನಾಗಾಯ್ತು. ನನ್ನ ಹೆಸರು ಹರೀಶ್ ಶೇರಿಗಾರ್ ಅಂತ. ಆಲ್ರೆಡಿ ನಿಮಗೆ ಗೊತ್ತಿದೆ ನಾನು ಲಾಸ್ಟ್ 2017 March 22 ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆಗಿತ್ತು. 2008 ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ, ಇದು ನಂದು 3ನೇ ಚಿತ್ರ ಯಾನ. ಈಗ ನೆಕ್ಸ್ಟ್ ಸಿನಿಮಾ ಒಂದು ನಮ್ಮ ಮಾತೃಭಾಷೆ ತುಳುವಿನಲ್ಲಿ ಮಾಡ್ತಿದ್ದೇನೆ, ಹೆಸರು ಬಂದುಬಿಟ್ಟು ಇಂಗ್ಲೀಷ್ ಅಂತ. ಅದನ್ನು ಮೋಸ್ಟ್ಲಿ ಕನ್ನಡದಲ್ಲಿ ಕೂಡ ಮಾಡ್ತಿದ್ದೇವೆ ನಾವು. ಆ್ಯಂಡ್ ಯಾನ ಈಸ್ ಅ ಸ್ಪೆಷಲ್ ಮೂವಿ, ಯಾಕೆಂದರೆ ಸ್ಪೆಷಲ್ ಫಾರ್ ಯೂತ್ ಜನ್ರೇಷನ್ಗೆ ಮಾಡಿದಂಥ ಸಿನಿಮಾ, ಚೆನ್ನಾಗಿ ಬಂದಿದೆ. ಆ್ಯಂಡ್ ಡೆಫಿನೆಟ್ಲಿ ವಿ ಹ್ಯಾವ್ ಫುಲ್ ಹೋಪ್ಸ್ ದ್ಯಾಟ್ ಎಲ್ಲರೂ ಅದು ಫ್ಯಾಮಿಲಿ ನೋಡುವಂಥ ಸಿನಿಮಾ. ಸೊ ನಾನು ದುಬೈಲಿರೋದು ಲಾಸ್ಟ್ 28 years, ಐ ಆಮ್ ಸೆಟಲ್ಡ್ ಇನ್ ದುಬೈ. ಲಾಸ್ಟ್ 20 years ನನ್ನ ಬಿಸ್ನೆಸ್ ಇದೆ. ಆ್ಯಂಡ್ ನನಗೆ ಒಂದು ಸಿನಿಮಾದ ಒಂದು ನಮ್ಮ ಸ್ಪೆಷಲಿ ಕನ್ನಡ ಸಿನಿಮಾದ ತುಂಬ ಅಭಿಮಾನ. ಸೊ ಸಾಂಸ್ಕೃತವಾಗಿ ಕೂಡ ನಾವು ದುಬೈಲಿ ತುಂಬಾ ಪ್ರೋಗ್ರಾಮ್ ಮಾಡ್ತಿದ್ದೇವೆ. ಲಾಟ್ ಆಫ್ ಆರ್ಟಿಸ್ಟ್ ನಾವು ಇಲ್ಲಿ ಕರ್ಕೊಂಡೋಗಿ ಅಲ್ಲಿ ನಮ್ಮ ಸಿನಿಮಾ ಆ್ಯಕ್ಟರ್ಸ್ ಆಗ್ಬೋದು, ಸಿಂಗರ್ಸ್ ಆಗ್ಬೋದು, ತುಂಬ ಶೋ ಮಾಡ್ತಿದ್ದೆ. ಸೊ ಐ ಆಮ್ ವೆರಿ ಫಾಂಡ್ ಆಫ್ ಕನ್ನಡ ಮೂವೀಸ್. ಇನ್ನೂ ಫ್ಯೂಚರಲ್ಲಿ ಕೂಡ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾ ಮಾಡಬೇಕೆಂದು ನನ್ನ ಆಸೆ. ಸೊ ಈ ಸಿನಿಮಾಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಸಪೋರ್ಟ್ ಬೇಕು ಡೆಫಿನೆಟ್ಲಿ. ವಿದೌಟ್ ಯುವರ್ ಸಪೋರ್ಟ್ ಡೆಫಿನೆಟ್ಲಿ ದಿಸ್ ಇಸ್ ನಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ಹಲೋ, ನನ್ನ ಹೆಸರು ಬಾಯಿನಿಧಿ. 3 ನಾನು ಮದ್ದಿದ್ದೋಳು.
ಫಿಲಮಲ್ಲಿ ನನ್ನ ಹೆಸರು ನಂದಿನಿ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ನಮ್ಮ ಟ್ರೇಲರ್ ಇವತ್ತು ರಿಲೀಸ್ ಆಗ್ತಾ ಇದೆ, ಆಲ್ಸೋ ಜುಲೈ 12th ನಮ್ಮ ಪಿಕ್ಚರ್ ರಿಲೀಸ್ ಆಗ್ತಾ ಇದೆ. ತುಂಬ 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 ಕಷ್ಟಪಟ್ಟು ಮಾಡಿದ್ದೀವಿ ಆ್ಯಂಡ್ ವಿ ಕ್ಯಾನ್ ವೇಟ್ ಫಾರ್ ದ ರಿಸಲ್ಟ್ಸ್. ಆ್ಯಂಡ್ ಐ ಥಿಂಕ್ ಜನಕ್ಕೆ ತುಂಬ ಇಷ್ಟ ಆಗುತ್ತೆ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಪಿಕ್ಚರು ಬಿಕಾಸ್ ಐ ಥಿಂಕ್ ಗರ್ಲ್ಸ್ ಅವ್ರನ್ನ ಅವ್ರ ಸೆಲ್ಫ್ನ ನೋಡ್ಕೋಬೋದು ಸ್ಕ್ರೀನ್ ಮೇಲೆ, ದಿ ಕ್ಯಾನ್ ರಿಲೇಟ್ ಟು ಈಚ್ ಕ್ಯಾರೆಕ್ಟರ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇಟ್ಸ್ ಅ ಫನ್ ಮೂವಿ, ಕನ್ನಡ ಅಲ್ಲಿ ಐ ಥಿಂಕ್ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಸೊ ಐ ಹೋಪ್ ಯು ಆಲ್ ವಿಲ್ ಲೈಕ್ ಇಟ್. ನನ್ನ ಕ್ಯಾರೆಕ್ಟರ್ ಮೂರಲ್ಲಿ ಸ್ವಲ್ಪ ಬೋಲ್ಡ್ ಆ್ಯಂಡ್ ಅವಳು ಸ್ವಲ್ಪ ಪಟಾಕ ಥರ, ಅವಳಿಗೆ ಏನೇನೋ ಮಾಡ್ತಾ ಇರ್ತಾಳೆ, ಅವಳಿಗೆ ರೂಲ್ಸ್ ಗೊತ್ತಿಲ್ಲ, ಅವಳಿಗೆ ಇಷ್ಟ ಬಂದಿದ್ದು ಮಾಡ್ತಾಳೆ. ಆಮೇಲೆ ಅವಳು ತುಂಬ ಫನಿ ಆ್ಯಂಡ್ ಅವಳು ಫಿಲ್ಮಿ ಬಫ್ ಪಿಕ್ಚರಲ್ಲಿ ನನ್ನ ಥರನೇ. ಸೊ ಈಸಿ ಆಯಿತು ಪ್ಲೇ ಮಾಡೋಕ್ಕೆ. ಅವಳಿಗೆ ಪಿಕ್ಚರ್ ಅಂದರೆ ತುಂಬ ಇಷ್ಟ, ಹೀರೋಗಳ ಡೈಲಾಗ್ ಅಂದರೆ ಭಾಳ ಇಷ್ಟ, ಹೇಳ್ತಾನೆ ಇರ್ತಾಳೆ ಎಲ್ಲ ಕಡೆ. ಆಮೇಲೆ ಅವಳಿಗೆ ಏನು ಸರಿ ಅನಿಸಲ್ಲ, ಅದಕ್ಕೆ ಐ ಮೀನ್ ತಪ್ಪು ಅನ್ಸಿದ್ರೆ ಅದಕ್ಕೆ ಶೀಲ್ ಸ್ಟ್ಯಾಂಡ್ ಅಗೇನ್ಸ್ಟ್ ಇಟ್ ಆ್ಯಂಡ್ ಶೀಲ್ ಫೈಟ್ ಫಾರ್ ಇಟ್. ಸೊ ಯು ಆಲ್ ವಿಲ್ ಸಿ, ಐ ಥಿಂಕ್ ಸ್ವಲ್ಪ ನನ್ನ ಥರನೇ ಇದೆ ಕ್ಯಾರೆಕ್ಟರ್. ಹೌದಾ, ಐ ಥಿಂಕ್ ಸ್ವಲ್ಪ ಅನ್ಸುತ್ತೆ ನನಗೂ ನನ್ನ ನೋಡಿನೇ ಐ ಮೀನ್ ಬರ್ದಿರಬೇಕು ಅಂತ. ಸೊ ಐ ಗ್ಲಾಡ್ ಐ ಗಾಟ್ ಟು ಪ್ಲೇ ನಂದಿನಿ. ನನ್ನ ಹೆಸರು ನಂದಿನಿ ಈ ಪಿಕ್ಚರಲ್ಲಿ. ಎಲ್ಲರಿಗೂ ನಮಸ್ಕಾರ, ಹಾಯ್, ಹೆಂಗಿದ್ದೀರಾ? ಎಲ್ಲರೂ ಬಂದಿದ್ದೀರಾ ನಮ್ಮ ಟ್ರೇಲರ್ ಲಾಂಚ್ಗೋಸ್ಕರ? ತುಂಬ ಖುಷಿ ಆಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಅಂದರೆ ನಾನೇ ಮಾತಾಡ್ತಾ ಇರ್ತೀನಿ. ಪಾತ್ರ ಮತ್ತು ನೀವು ನಿಮ್ಮ ಒಂದೇ ಸಿನಿಮಾದಲ್ಲಿ ಒಟ್ಟು ಜನ ಇಡೀ ಫ್ಯಾಮಿಲಿ ಕೆಲಸ ಮಾಡಿರೋ? ಓಕೆ, ಫಸ್ಟ್ಲಿ ನಮ್ಮ ಈ ಸಿನಿಮಾ ನಮ್ಮ ಫಿಲಮ್ ಹಮಿತ್ ಫ್ಯಾಮಿಲಿ ಪ್ರೊಡಕ್ಷನ್. ಸೊ ತುಂಬ ಖುಷಿ ಆಗ್ತಾ ಇದೆ, ತುಂಬ ಕಂಫರ್ಟಬಲ್ ಆಗಿ ನಾವು ಮೂವಿ ಮಾಡಿದ್ದೀವಿ, ನಾವು ಎಂಜಾಯ್ ಮಾಡಿದ್ದೀವಿ ಅಲ್ಲಿ ಶೂಟಿಂಗ್. ಅದರ್ ದೆನ್ ದ್ಯಾಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ಸು ಅಂಜಲಿ. ಅವಳು ಸ್ವಲ್ಪ ಇವರಿಬ್ಬರಿಗಿಂತ ಸ್ವಲ್ಪ ಜೋರಿಲ್ಲ, ಸಾಫ್ಟ್ ಆ್ಯಂಡ್ ಜಾಸ್ತಿ ಮಾತಾಡಲ್ಲ. ಅವಳಿಗೆ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ. ಸೊ ಅವಳು ತೀರ್ಥಹಳ್ಳಿಯಿಂದ ಬೆಂಗಳೂರಿಗೆ ಬಂದಿರ್ತಾಳೆ. ಸೊ ಅಲ್ಲಿ ಬೆಂಗಳೂರಲ್ಲಿ ಏನು ಮಜಾ ಮಾಡ್ತಾಳ, ಯಾರ್ಯಾರು ನೋಡ್ತಾರೆ, ಹೌ ಮಚ್ ಯಸ್ ಫನ್, ಫ್ರೆಂಡ್ಸ್ ಮಾಡೋದು, ಪಾರ್ಟಿ ಮಾಡೋದು, ಓದೋದು, ಅದ್ರ ಬಗ್ಗೆ ಅವಳ ಕತೆ ಅದು. ಸಾರಿ ಕೇಳಿಲ್ಲ ಏನು? ಹೌದು, ಓಕೆ. ಸೊ ನಾವು ಚಿಕ್ಕವರಿಂದಾನು ಆಸ್ ಎಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಫ್ಯಾಮಿಲಿ ಮೂರನೇ ತಲೆಮಾರು ನಾವು ಈ ಫಿಲಮ್ ಇಂಡಸ್ಟ್ರಿಗೆ. ತುಂಬ ಖುಷಿ ಆಗ್ತಾ ಇದೆ. ಸೊ ನಾವು ಚಿಕ್ಕವರಿಂದ ಫಿಲಮ್ ಶೂಟಿಂಗ್ ಮಾಡೋದೇ ನೋಡ್ತಾ ಇದ್ದೀವಿ, ಪ್ರೊಡ್ಯೂಸರ್ ಕತೆ ಅಥವಾ ಹೇರ್ ಸ್ಟೈಲ್ ಕತೆ, ಮೇಕಪ್ ಕತೆ ಅಥವಾ ನಾ ಹೀರೋಯಿನ್ ಕತೆ. ಸೊ ನಾವು ಹೀರೋಯಿನ್ ಆಗಬೇಕು ಅಂತ ಚಿಕ್ಕವರಿಂದ ಆಸೆ ಪಟ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಈ ಮೂವಿ ಮೂಲಕ ನಾವು ಹೀರೋಯಿನ್ ಆಗ್ತಾ ಇದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಜೊತೆಗೆ ಬೇರೆ ಲಾಂಚ್ ಆಗ್ತಾ ಇದ್ದೀವಿ, ದಟ್ಸ್ ದಿ ಬೆಸ್ಟ್ ನ್ಯೂಸ್ ಎವರ್. ಜುಲೈ 12th ಮೂವಿ ರಿಲೀಸ್ ಆಗ್ತಾ ಇದೆ, ನೀವು ಅದು ನೋಡ್ಬಿಟ್ಟು ಗೊತ್ತಾಗುತ್ತೆ ನಾವು ಸಿಸ್ಟರ್ಸ್ ಆ ಫ್ರೆಂಡ್ಸ್ ಆ ಮೀಟ್ ಮಾಡ್ತೀವಾ ಮೀಟ್ ಮಾಡಲ್ವಾ, ಇಡೀ ಕತೆ ನೋಡಬೇಕು ಸಿನಿಮಾ ನೋಡಿ. ಮನೋ ಥಿಂಗ್ ಜುಲೈ 12th ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಹೋಗಿ ನೋಡಬೇಕು, ನಿಮ್ಮ ಫ್ಯಾಮಿಲಿ ಜೊತೆ, ಅಪ್ಪ ಅಮ್ಮ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಅಪ್ಪ ಅಜ್ಜ, ಹೂವರ್, ಎಲ್ಲರ ಜೊತೆ ಹೋಗಿ ನೋಡ್ಕೊಂಡು ನೋಡಬೇಕು. ಆ್ಯಂಡ್ ಕತೆ ಇಷ್ಟ ಆಯ್ತಾ ಅಂತ ಹೇಳಬೇಕು. ಆ್ಯಂಡ್ ಹಾಡುಗಳು ರಿಲೀಸ್ ಆಗಿದೆ, ಕೇಳಿ ನೋಡಿ ಆನಂದಿಸಿ. ಬಾಯ್.